ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಕೂಡ ನಾವು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಎಲೇರಿ ಎಂಬ ಗ್ರಾಮದಲ್ಲಿ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ನಮ್ಮ ರೈತರಾಗಿರುವಂಥ ಶ್ರೀ ಸೋಮನಾಥ್ ರೆಡ್ಡಿ ಬೊರಡ್ಡಿ ಅವ್ರನ್ನ ಮಾತಾಡಿಸಿ, ಇವರು ಏನು ಮಾಡಿದ್ದಾರೆ ಅಂದರೆ ಭತ್ತದ ಗದ್ದೆಯನ್ನು ತೋಟದಾಗಿ ಮಾರ್ಪಾಡು ಮಾಡಿದ್ದಾರೆ. ನಮಗೆ ಇಲ್ಲಿ ಫಸ್ಟು ನಾವು ಬಂದು ನೋಡಿದಾಗ ಇದು ಒಂದು ಕರೆ ಭೂಮಿ ಇತ್ತು. ಅದರಲ್ಲಿ ನೋಡಿದ್ರೆ ಮೇಲುಗಡೆ ಎಲ್ಲ ಫುಲ್ ಸಾಲ್ಟ್, ಅಂದರೆ ನಾವೇನು ಹೇಳ್ತೀವಿ ಫುಲ್ಲು ಬಿಳಿ ಕಲರ್ದೊಂದು ಲೇಯರ್ ಥರ ಆಗಿಬಿಟ್ಟಿತ್ತು ಇದ್ರ ಮೇಲೆ. ಇದರಲ್ಲಿ ಇವ್ರು ಏನು ತೋಟ ಮಾಡಿದಾರಪ್ಪ ಅಂತ ನಮಗೂ ಕೂಡ ಕ್ಯೂರಿಯಾಸಿಟಿ ಆಯಿತು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಅವ್ರನ್ನ ಮಾತಾಡಿಸಿ ಏನಕ್ಕೆ ನೀವು ಈ ಒಂದು ಭತ್ತದ ಗದ್ದೆಯಿಂದ ತೋಟಕ್ಕೆ ಈ ಒಂದು ಹೊಲನ ಮಾರ್ಪಾಡು ಮಾಡಿದ್ರು, ಅದಲ್ಲದೆ ಯಾವ ಬೆಳೆಗಳನ್ನು ಇವ್ರು ಹಾಕಿದ್ರು, ಏನಕ್ಕೆ ಹಾಕಿದ್ರು, ಮತ್ತು ಇವರಿಗೆ ಅದರಿಂದ ಏನೆಲ್ಲ ಉಪಯೋಗ ಆಗ್ತಿದೆ, ಇಷ್ಟೆಲ್ಲ ಮಾಡಿದ್ರಿಂದ ಏನಾದರೂ ಬೆಳೆಗಳಿಗೆ ಹಾನಿ ಆಗ್ತಿದೆಯಾ, ಯಾವ ಬೆಳೆಗಳು ಇಂಥ ಒಂದು ಭೂಮಿಗೆ ಸೂಕ್ತ ಎನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಸರ್ ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ತಾವು ಬಂದದ್ದು ಸಂತೋಷ ಸರ್. ಹಾಂ ಸರ್, ನಾವು ಒಂದು ಎರಡು ದಿನಗಳ ಹಿಂದೆ ನಾವು ಶ್ರೀ ವಿಶ್ವಶಂಕರ್ ಅವರ ತೋಟಕ್ಕೆ ಹೋಗಿದ್ವಿ. ಅಲ್ಲಿ ಅವರು ಹೇಳ್ತಾ ಇದ್ರು, ಇಲ್ಲ ನಮ್ಮ ಕಾಕ ಒಬ್ಬರು ಇದ್ದಾರೆ, ಈ ರೀತಿ ಒಂದು ಅದ್ಭುತವಾದ ತೋಟ ಮಾಡಿದ್ದಾರೆ, ಏನು ಡಿಫ್ರೆಂಟ್ ಅಂದರೆ ಎಲ್ಲರಿಗಿಂತ ತೋಟಕ್ಕಿನ ಅಂತಂದರೆ ಭತ್ತ ಬೆಳೆಯುವಂಥ ಭೂಮಿಲಿ ತೋಟಗಾರಿಕೆ ಮಾಡಿದ್ದಾರೆ ಅಂತ ಹೇಳಿದ್ರು ಸರ್. ಹಾಗಾಗಿ ನಮಗೂ ಒಂದು ಕ್ಯೂರಿಯಾಸಿಟಿ ಬಂತು ಸರ್, ಯಾವ ರೀತಿ ಇವರು ತೋಟ ಮಾಡಿರ್ಬೋದು, ಅದು ಬೇರೆ ಸೌಳು ಭೂಮಿ ಕಪ್ಪು ಮಣ್ಣು ಅಂತ ಹೇಳ್ತಾ ಇದ್ರು ಅವರು. ಹಾಗಾಗಿ ಅದನ್ನು ಇವತ್ತು ನಮ್ಮ ವೀಕ್ಷಕರಿಗೆ ಅದರ ಕುರಿತು ಒಂದು ಮಾಹಿತಿಯನ್ನು ತಿಳಿಸೋಕ್ಕೆ ನಿಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೀವಿ ಸರ್. ಸರ್ ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನು ಹೇಳ್ತೀರಾ ಸರ್? ನಮ್ಮ ಸರ್ ಎಲೇರಿ ಗ್ರಾಮದ, ನಾವು 5 ಜನ ಅಣ್ಣ ತಮ್ಮರು, ಎಲ್ಲ ಜಾಬ್ ಹೋಗಿದ್ರು ಅವರು ಎಲ್ಲ. ಮೊದಲಿಂದ ನಾವು ಒಕ್ಕಲುತನ ಮಾಡ್ತಕ್ಕಂಥ ಕುಟುಂಬ ನಮ್ಮದು, ಒಕ್ಕಲುತನ ಮಾಡ್ತಕ್ಕಂಥ ಕುಟುಂಬ ಸರ್ ನಮ್ಮದು. ಮೊದಲಿಂದ ನಾವು 1990 ಇಸವಿದಾಗ ನಮ್ಮದು, ನಾವು ಇಂಜಿನಿಯರಿಂಗ್ ಪದವಿ ಇದ್ರೆ ಸರ್, ಬಿ ಇ ಸಿವಿಲ್ ನಮ್ಮದು. 1990 ಇಸವಿದಾಗ ನಮ್ಮದು ಇಂಜಿನಿಯರಿಂಗ್ ಮುಗಿತು ಸರ್. ಮುಗಿತು, ನಾವು ಎಲೇರಿ ಗ್ರಾಮಕ್ಕೆ ಬಂದಾಗ ನಮ್ಮ ಅಣ್ಣವ್ರು ಒಕ್ಕಲುತನ ಮಾಡ್ತಾಯಿದ್ದಾರೆ ಸರ್. ಓಕೆ. ಆ ಟೈಮ್ನಲ್ಲಿ ಅವರು ಒಂದು 3-4 ವರ್ಷ ಅವ್ರು ನಾವು ಜೊತೆಯಲ್ಲಿದ್ದು ನಾವು ಕಾಂಟ್ರ್ಯಾಕ್ಟ್ ಮಾಡಿಸ್ತಾ ಇದ್ದಾರೆ. ಓಕೆ. ಆಮೇಲೆ ಅವ್ರಿಗೆ ಜಾಬ್ ಆಯಿತು, ಅವ್ರು ಬಿಜಾಪುರಕ್ಕೆ ಹೋದರು. ಇಲ್ಲಿ ಎಲ್ಲ ಯಾರು ಇಲ್ಲಾರ್ದಂಗೆ ಆಯ್ತು ನಮ್ಮ ಅಣ್ಣ ತಮ್ಮರು. ಈ ಒಕ್ಕಲುತನ ನೋಡ್ತಕ್ಕಂಥವ್ರು ಯಾರು ಇಲ್ಲಾರ್ದಂಗೆ ಆದಾಗ ನಾವು ಕಾಂಟ್ರ್ಯಾಕ್ಟ್ ಮಾಡೋ ಜೊತೆಯಲ್ಲಿ ಒಕ್ಕಲುತನ ಮಾಡ್ತಾಯಿದ್ದೆ ಸರ್. ಹಂಗೆ ಬಿಳಿಜೋಳ ತೊಗರಿ ಇಂಥವೆಲ್ಲ ಡ್ರೈ ಭೂಮಿಯಲ್ಲಿ ಮಾಡ್ತಾ ಇದ್ದೀವಿ ಸರ್. ಈ ಪ್ರದೇಶ ಹೆಂಗಿತ್ತು ಸರ್? ಆಕ್ಚುಲಿ ಇದು ಡ್ರೈ ಭೂಮಿನ ಹೆಂಗೆ, ಇದು ಮಳೆ ಡ್ರೈ ಭೂಮಿ ಸರ್, ಮಳೆ ಆಶ್ರಿತ ಪ್ರದೇಶ ಸರ್. ಮಳೆ ಆಶ್ರಿತ ಕಪ್ಪು ಭೂಮಿ ಸರ್ ಜಾಸ್ತಿ ನಮ್ಮ ಹತ್ರ. ಈ ಸುತ್ತಮುತ್ತಲೂ ಅದೇ ಭೂಮಿ ಇದೆ ಸರ್. ಈ ನಮ್ಮ ಎಲೇರಿ ಗ್ರಾಮದಾಗ ಕಪ್ಪು ಭೂಮಿನೇ ಇದೆ ಸರ್. ಈ ಒಂದು ಹಳ್ಳ ಇದೆ ಸರ್, ಹಳ್ಳ ದಾಟಿದ ಮೇಲೆ ಮುಂದೆ ಕೆಂಪು ತಾಂಡ ಇವೆ, ತಾಂಡದ ಹತ್ರ ಕೆಂಪು ಭೂಮಿ ಬರ್ತದೆ. ಈಗ ಸದ್ಯಕ್ಕೆ ನಿಮ್ಮ ಸುತ್ತಮುತ್ತ ಇರೋದು ಕಪ್ಪು ಭೂಮಿ ಸರ್, ಕಪ್ಪು ಭೂಮಿ. ನೀವು ಹೇಳ್ತಾ ಇದ್ದಾರೆ ಸರ್, ನೀವು ಕಾಂಟ್ರಾಕ್ಟ್ ಜೊತೆಗೇನೆ ನೀವು ಈ ಒಂದು ಹೊಲ ಗದ್ದೆಗಳನ್ನು ಮಾಡ್ತಾ ಇದ್ದೀರಿ ಅಂತ ಮಾಡ್ತಾ ಇದ್ದೀವಿ ಸರ್. ಅವಾಗ ಏನು ಬೆಳೆ ಇತ್ತು ಸರ್? ಅವಾಗೆಲ್ಲ ಇಲ್ಲಿ ಭತ್ತ ಬೆಳಿತಾ ಇದ್ದೀವಿ ಸರ್. ನಾವು ಭತ್ತ ಜಾಸ್ತಿ ಭತ್ತ ಜಾಸ್ತಿ ಅಂತಂದ್ರೆ ಈ ನಮ್ಮ ಬೇರೆ ನಮ್ಮ ಮುಂದಿನ ಭೂಮಿ ಏನಿದೆ ಸರ್, ಊರ್ ಮುಂದೆ ಇರ್ತಕ್ಕಂಥ ಭೂಮಿ ಜೋಳ ತೊಗರಿ ಅವೆಲ್ಲ ಸನ್ಫ್ಲವರ್ ಅವೆಲ್ಲ ಬೆಳ್ಳಕ್ಕೆ ಯೋಗ್ಯವಾದಂಥ ಭೂಮಿಗಳು. ಈ ನಾವೇನು ಇರ್ತಕ್ಕ ನಿಂತ ಇದೇನು ಭೂಮಿ ಇದೆ, ಸೌಳು ಭೂಮಿ ಅಂತ ಸರ್. ಇದು ಜೌಗು ಹಿಡಿತಕ್ಕಂಥದ್ದು, ನೀರು ಮಳೆ ಬಂದರೆ ಒಂದು 15 ದಿವಸ ಆದರೂ ನಾವು ಇದೆಲ್ಲ ಗಳೆ ಏನು ಹೊಡಿಯಕ್ಕೆ ಬರ್ತಕ್ಕಂಥ ಪ್ರದೇಶ ಸರ್. ಅವಾಗ ಅಂಥದ್ರಾಗ ನಾವು ಇಲ್ಲಿ ಎಲ್ಲ ಭತ್ತ ಬೆಳೀತಿದ್ದೀವಿ ಸರ್. ಸ್ಟಾರ್ಟಿಂಗ್ ಬೋರ್ವೆಲ್ ಹಾಕಿ ನಾವು ಅವ್ರ ನಮ್ಮ ಅಣ್ಣವರೆಲ್ಲರೂ ಹೋದ್ಮೇಲೆ ಒಂದು 5-6 ವರ್ಷ ಆದಮೇಲೆ ನಾವು ಇದೆಲ್ಲ ಮೊದಲು ಬಿಳಿ ಕುಸಿಮೆ ಅವೆಲ್ಲ ಆಗ್ತಾ ಇದ್ದೀವಿ ಸ್ಟಾರ್ಟಿಂಗ್. ಆಮೇಲೆ ಬೋರ್ ಹಾಕಿದ್ಮೇಲೆ ಏನು ಮಾಡ್ಬೇಕಂತ ಯೋಚನೆ ನೋಡೋಣ, ಭತ್ತ ಮಾಡೋಮ ಅಂತೇಳಿ ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್. ಭತ್ತ ಮಾಡ್ತಾ ಇದ್ದೇ ನಾವೆಲ್ಲ ನೋಡಿದ್ವಿ, ಇದು ಇಷ್ಟೆಲ್ಲ ಮಾಡಿದ್ರು ಇದೇನು ಇಳುವರಿ ಅಷ್ಟೇನು ಬರ್ತಾ ಇದ್ದಿಲ್ಲ. ಓಕೆ. ಎಷ್ಟು ಬರ್ತಿತ್ತು ಒಂದು ಟೋಟಲ್? ಇದು ನಮ್ಮದು ಇದು 3 ಎಕರೆ ಪ್ರದೇಶ ಸರ್. 3 ಎಕರೆದಾಗ ಭಾಳ ಮಾಡಿ ಒಂದು 10 ಆದರೆ 50 ಕ್ವಿಂಟಲ್ ತನಕ ಬರ್ತಿತ್ತು ಸರ್ ಅಷ್ಟೇ. ಹಂಗಾಗಿ ನಾವು ಬರ್ತಾ ನಾವು ಯಾದಗಿರಿಗೆ ತಿರುಗಾಡ್ತಿದ್ದಾಗ ಆರ್ಟಿಕಲ್ಚರ್ದವ್ರ ಸಂಪರ್ಕ ಬಂತು ಸರ್. ಬರ್ತಾ ನಾವು ಯಾಕೆ ಇದ್ರೆ ತೋಟಗಾರಿಕೆದಾಗ ಹೋಗ್ಬಾರ್ದು ಅಂತೇಳಿ ಒಂದ್ಸತಿ ಟ್ರೈನಿಂಗ್ ಹೋದ್ವಿ ನಾವು. ಅಲ್ಲಿ ವಿಚಾರ ಬಂದಾಗ ಇದ್ರೆ ಅವರು ಆರ್ಟಿಕಲ್ಚರ್ ಸರ್ ಅವ್ರನ್ನ ಕರ್ಕೊಂಡು ಬಂದಿವಿ ರೀ. ಅವ್ರು ಬಂದು ಈ ಭೂಮಿದಾಗ ನಾವು ಏನಾದರೂ ಮಾಡ್ಬೋದೇನು ಅಂತ ಕೇಳಿದ್ರೆ, ತೋಟಗಾರಿಕೆದಾಗ ಇದು ಸೂಟ್ ಆಗಲ್ಲ, ಇದು ಜೌಗು ಅದ, ಮಳೆ ನೀರು ನಿಂತು ಬಿಡ್ತೇವೆ ಇದರೊಳಗಡೆ, ಇದು ಆರಲ್ಲ ಜಲ್ದಿ, ಮೇಲೆ ಭೂಮಿ ಆಗಲೇ ಗಟ್ಟಿ ಆಗ್ತದ, ಒಳಗಡೆ ಹಸಿ ಇರ್ತದ, ಹಂಗಾಗಿ ಆಗಲ್ಲ ಏನು, ಭಾಳ ಮಾಡಿ ಚಿಕ್ಕು ಆಗ್ಬೋದು ಇದ್ರೊಳಗಡೆ, ಬೇರೆ ಏನು ಬೆಳೆಯಲ್ಲ ಅಂತ
ಅಂತ ಹೇಳಿದ್ರು. ಓಕೆ ಸರ್. ಸರ್ ಈಗ ಓಕೆ, ನಿಮಗೆ ಚಿಕ್ಕ ಆಗ್ಬೇಕಂತ ನಿಮಗೆ ಮಾಹಿತಿನ ಅವರು ಅಷ್ಟು ಕೊಟ್ಟರು ಸರ್. ಈಗ ಈ ಮಾಹಿತಿ ನೀವು ಟ್ರೈನಿಂಗ್ ತಗೊಂಡ್ರ ಅಂತ ಹೇಳಿದ್ರಲ್ಲ ಸರ್, ನೀವು ಎಂಥ ತೋಟಗಳಿಗೆ ಅಥವಾ ಹೊಲಗಳಿಗೆ ಹೋಗಿ ವಿಸಿಟ್ ಮಾಡಿದ್ರಿ, ಅವರಿಂದ ಏನು ಕಲ್ತ್ರಿ ನೀವು? ನಾವು ಅಲ್ಲಿ ತೋಟಕ್ಕೆ ಹೋದೊತ್ತಿನಾಗೆ ಚಾಮನಹಳ್ಳಿ ಅಂತ ಒಂದು ಗ್ರಾಮಕ್ಕೆ ಹೋದ್ವಿ. ಚಿತ್ತಾಪುರದ ಒಂದು ಹಳ್ಳಿಯಲ್ಲಿ ಒಬ್ಬ ಹೆಣ್ಮಗಳು ಮಾಡ್ತಾಯಿದ್ರು ಸರ್. ಓಕೆ. ಅವರು ಟ್ರೈನಿಂಗ್ ಕೊಡೋಕ್ಕೆ ಆ ಎಮ್ಮೆ ಹೇಳಿದಲ್ರಿ, ನಂದು ಸೌಳು ಪ್ರದೇಶ ಅದ, ಅಲ್ಲಿ ಏನೂ ಬೆಳೆಯಲ್ಲ, ಅಲ್ಲಿ ಅಂತಲ್ಲಿ ನಾನು ಮಾಡೀನಿ ಅಂತೇಳಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು ರೀ. ಸರ್ ಅವ್ರು ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋದ್ರು ರೀ. ಚಿತ್ತಾಪುರ ಭಾಗದ ಯಾವುದೋ ಒಂದು ಹಳ್ಳಿ ಸರ್, ಅಲ್ಲಿ ನನ್ನ ನೆನಪಲ್ಲಿ ಭಾಳ ವರ್ಷ ಆಯ್ತದ. ಅಲ್ಲಿ ಅವ್ರು ನೋಡಿದ್ಮೇಲೆ ಅವ್ರು ಮಾಡಿದ್ರು, ಮಾವು ಮಾಡಿದ್ರು, ಅಲ್ಲಿ ಬೇರೆ ಎಲ್ಲ ಗಿಡಗಳು ಮಾಡಿದ್ರು, ಆದ್ರೆ ಪೇರ್ಲ ಏನು ಮಾಡಿದ್ದಿಲ್ಲ ಅವರು, ಮಾವು ಮಾಡಿದ್ರು. ನಾವು ವಿಚಾರ ಮಾಡಿದ್ವಿ ರೀ, ಊರ ಹತ್ರ ಅದ, ಪೇರ್ಲ ಇದು ಜಲ್ದಿ ಬೆಳೀತದ, ನೋಡಮ್ಮ ನಾವು ಹಾಕ್ಬಾರ್ದು ಅಂತ ಆರ್ಟಿಕಲ್ಚರ್ದವ್ರು ಕೇಳಿದಾಗ ಆಗಲ್ಲ ಅಂತ ಹೇಳಿದ್ರಿ ಅವರು. ಆದರೂ ಮಾಡ್ತೀವಿ ಸರ್ ನಾವು ಪ್ರಯತ್ನ, ಆದ್ರೆ ನಾವು ಒಟ್ಟು ಹೋರಾಟ ಮನೋಭಾವನೆ ಅದು ಸರ್ ನಾವು ಮಾಡ್ತೀನಿ ಅಂತೇಳಿ ಅವರಿಗೆ ಗಟ್ಟಿ ನಿರ್ಧಾರ ಹೇಳಿದ್ರಿ. ನಿಮ್ಮ ಮನಸ್ಸು ಅಂತ ಹೇಳಿದ್ರಿ. ಅದಕ್ಕೆ ನಾವೇನು ಮಾಡಿದ್ವಿ ಸರ್, ಅವ್ರು ಕರ್ಕೊಂಬಂದು ಡ್ರಿಪ್ ಎಲ್ಲ ಸರ್ಕಾರ ವತಿಯಿಂದ ಡ್ರಿಪ್ ತೊಗೊಂಡಿವ್ರಿ. ಇದಾದ್ಮೇಲೆ ನೀವು ಏನ್ ಮಾಡಿದ್ರಿ, ಬೆಳಿಬಹುದು ಅನ್ನೋ ಒಂದು ಚಾಲೆಂಜಿಂಗ್ ಅಲ್ಲಿ ತಗೊಂಡ್ರಿ ಸರ್. ಸರ್, ಈಗ ಇದು ಭೂಮಿ ನೀವು ಹೇಳಿದ್ರಿ, ಇದೊಂದು ಜವಳು ಬರೀ ಮಳೆ ಬಂದ್ರೆ ಆರದೆಲ್ಲ ಒಂದು 15 ದಿವಸವರೆಗೂ ನೀರು. ಆಮೇಲೆ ನಾವು ಕೂಡ ನೋಡ್ತಾ ಇದೀವಿ ಸರ್, ಭೂಮಿಲಿ ಕಪ್ಪು ಭೂಮಿ ಜೊತೆಗೆ ಮೇಲ್ಗಡೆ ಎಲ್ಲ ಬಿಳಿ ಪದರ ತರ ಒಂಥರ ಇದು ಕುಂತ್ಕೊಂಡಿದೆ ಸರ್. ಇದು ಸರ್, ಈಗ ಈ ನಿಮಗೆ ಭೂಮಿ ನೋಡಿದಾಗ ಅನಿಸ್ತಾ ಸರ್, ನಿಮಗೆ ಮೊದಲನೇ ಬಾರಿಗೆ ಮಾಡಬೇಕು ಅಂತ ಅನಿಸ್ತಾ ಅಥವಾ ಏನು ಹೆಂಗೆ ಅನಿಸ್ತಾ? ಒಟ್ಟು ಇದ್ರೊಳಗೆ ನಾವು ಅದು ಗದ್ದೆ ಬಿಟ್ಟು ಭತ್ತ ಬಿಟ್ಟು ಬೇರೆ ಏನಾದರೂ ಮಾಡ್ಬೇಕು ನೋಡಮ್. ನಮಗೂ ಬೆಳಗ್ಗೆ ಅವನ ಒಂದು ಊರು ಮುಂದೆ ಇದೆ, ನಮಗೂ ಜನ ಮಾಡಿ ತೋರಿಸ್ಬೇಕನ್ನೋ ಒಂದು ಛಲ ಬಂತು ಸರ್. ಒಟ್ಟು ತೋಟಗಾರಿಕೆ ನಮ್ಮ ಭಾಗದಾಗ ಎಲ್ಲಿಲ್ಲ ಸರ್, ಇಲ್ಲ ಒಟ್ಟು ಎಲ್ಲ ಒಣ ಬೇಸಾಯ ಇಲ್ಲಲ್ಲ. ನಾವು ತೋಟ ಎಲ್ಲರೂ ಇದೇ ಮಾಡ್ತಾರೆ, ನಾವು ಸ್ವಲ್ಪ ಎಲ್ಲ ತಿರುಗಾಡಿ ನೋಡಿ ನಾವ್ಯಾಕೆ ತೋಟ ಮಾಡಬಾರ್ದು, ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡಿದೀವಿ ರೀ, ಜಾಮೂನ್ ಅಂತೇಳಿ ಸೆಲೆಕ್ಟ್ ಮಾಡಿದ್ವಿ. ಓಕೆ, ಅದಕ್ಕೆ ಸೆಲೆಕ್ಟ್ ಮಾಡಿದ್ರಿ ಅಂದರೆ ನೀವು ಹೇಳೋ ಪ್ರಕಾರ ನಿಮ್ಮ ಸುತ್ತಮುತ್ತ ಈ ಎಲೆಗೆರೆ ಗ್ರಾಮದ ಸುತ್ತಮುತ್ತ ಯಾವುದೂ ತೋಟನೇ ಇದಿಲ್ಲ? ನಾವು ಸ್ಟಾರ್ಟ್ ಫಸ್ಟ್ ತೋಟ ಸರ್ ನಮ್ಮ. ನಿಮ್ಮದು ತೋಟ ಮಾಡಿದ್ದೆ ಫಸ್ಟ್ ಎಲೆಗೆರೆ ಫಸ್ಟ್ ಟೈಮ್ ಫಸ್ಟ್ ತೋಟ ನಮ್ಮದು ರೀ. ಅದಾದಮೇಲೆ ನೀವು ಫಸ್ಟು ಈ ತಳಿಗಳ ಸಂಶೋಧನೆ ಮಾಡಿದ್ರಿ, ನಿಮ್ಮ ಭಾಗಕ್ಕೆ ಯಾವ್ದು ಹಾಕಿದ್ರಿ ಸರ್? ಇದು ಲಕ್ನೋ 49 ಅಂತೇಳಿ ಸರ್, L49. ಇದು ನಮಗೆ ಈ ಭಾಗಕ್ಕೆ ನಮಗೆ ಅನುಕೂಲ ಆಗ್ತದ, ಚೆನ್ನಾಗಿ ಬೆಳೀತದ ಅನ್ನೋ ಉದ್ದೇಶಕ್ಕೆ ಈ ಗಿಡಗಳು ಇದಕ್ಕೆಚ್ಚು ನಾವು ಇದು ಮಾಡೋ ಅವಶ್ಯಕತೆ ಇಲ್ಲ. ಲಕ್ನೋ 49 ಆದರೆ ಮೇಂಟೆನೆನ್ಸ್ ಕಡಿಮೆ ಅನ್ನೋ ಉದ್ದೇಶಕ್ಕೆ ಈ ಲಕ್ನೋ 49 ಸೆಲೆಕ್ಟ್ ಮಾಡಿ ಸೈವನ ಒಂದು ಎರಡೆಲ್ಲ ಹಾಕಿ ನೋಡಿದ್ದೀವಿ ಸರ್, ಅವೆಲ್ಲ ನಮ್ಗೆ ಸೆಟ್ ಆಗಲಿಲ್ಲ ರೀ ಅವು. ನಿಮಗೆ ನಾವು ಹೌದು ಸರ್, ನಾನು ಇದೇ ಕೇಳ್ಬೇಕಂದಿದ್ದೆ, ಯಾಕಂದರೆ ಕಮರ್ಷಿಯಲಿ ಜಾಸ್ತಿ ಯಾರಾದರೂ ಕೇಳಿದ್ರೆ ನಾನು ತೈವಾನ್ ಸೀಬೆ ಬೆಳಿತೀನಿ ಅಂತ ಹೇಳ್ತಾರೆ ಸರ್. ಮೊದಲನೇ ಮಾತು ನೀವು ಸೀಬೆ ಬೆಳಿತಿದ್ರಂದ್ರೆ ತೈವಾನ್ ಸೀಬೆನೇ ಅಂತ ಹೇಳೋದು ಸರ್. ಈಗ ಒಂದು ಕಂಪ್ಯಾರಿಸನ್ ಸರ್, ನೀವು ಹೇಳಿದ್ರಿ ತೈವಾನು ನಾನು ನೋಡಿದ್ದೀನಿ ಬೆಳೆದು ಅಂತ, ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ತೈವಾನ್ ಸೀಬೆಗೆ ಮತ್ತು ಈ ಲಕ್ನೋ 49ಗೆ ನಿಮ್ಗೆ ಹೆಂಗೆ ಅನಿಸುತ್ತೆ ಇದು? ತೈವಾನು ಅದೇನು ಹಣ್ಣು ಇರ್ತದಲ್ಲ ರೀ, ಹಣ್ಣು ಸೈಜ್ ದೊಡ್ಡ ಇರ್ತದೆ, ಶೈನಿಂಗ್ ಇರ್ತದೆ, ಅಟ್ರಾಕ್ಷನ್ ಇರ್ತದೆ ರೀ. ಆದರೆ ಇವು ಏನು ಅಟ್ರಾಕ್ಷನ್ ಇರಲ್ಲ, ಆದರೆ ಅದರ ತೊಗಲು ಭಾಳ ತೆಳಗಿರ್ತದೆ ರೀ, ಅದ್ರ ತೈವಾನ್ ತೆಳಗಿರ್ತದ. ಅದು ಜಾಸ್ತಿ ಆಗಲೇ ದ್ವಾಮಿ ಇದ್ರಲ್ಲಿಂದ ಕುಂದ್ರದ್ರಲ್ಲಿಂದ ಜಲ್ದಿ ಕೊಳಿತಿದ್ರಿ ಹಣ್ಣು. ಅಂದ್ರೆ ಎರಡು ದಿವಸದಾಗ ಅದು ಹಣ್ಣು ಇದಾಗಿ ಹೋಗ್ತದೆ ರೀ. ಆದರೆ ಈ ಲಕ್ನೋ 49 ಗಟ್ಟಿ ತಳಿ ರೀ. ಈ ತಳಿ ಏನಾದಲ್ಲ ರೀ, ಇದು ನಾವು ಹಣ್ಣು ನಾವು ಇಬ್ಬರು ನಾವು ಮಾಡಿದಂಗೆ ರೀ ಬೆಳವಣಿಗೆ ನಾವು ಹೆಂಗೆ ಅದ್ರ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ರೆ ಹಣ್ಣು ಸೈಜ್ನು ಚೆನ್ನಾಗಿ ಬರ್ತವೆ ರೀ, ಗಟ್ಟಿ ತೊಗಲು ಗಟ್ಟಿ ಇರ್ತಾವ್ರಿ. ಈ 8 ದಿವಸ ಮನೆಯಾಗ ನಾವು ಕಾಯಿ ತೊಗೊಂಡೋಗಿ ಇಟ್ಟರು ಏನು ಕೊಳೆಯಲ್ಲ, 8 ದಿವಸ ಬಿಸ್ನೆಸ್ ಮಾಡೋರಿಗೆ 8 ದಿವಸ ಆದ್ರೂ ತೊಂದರೆ ಇಲ್ಲರಿ, ಅವ್ರಿಗೆ ತೊಂದರೆ ಇಲ್ಲ, ಅಂಥವ್ರಿಗಿನ ಅನುಕೂಲ ಆದ್ರೆ ಮಾರಾಟ ಮಾಡೋರಿಗಿನ. ಈಗ ಬೇರೆ ತೈವನ್ನು ಬೇರೆ ತಳಿಗಳೇನಾವ್ರಿ ಜಲ್ದಿ ಆದಷ್ಟು ಅವು ಆದಷ್ಟು ಜಗ್ಗಿ ಹಣ್ಣುನ ಆತಾವ್ರಿ, ಆದ್ರೆ ಜಲ್ದಿ ಇದಾತವ್ರಿ ಜಲ್ದಿನೂ. ಅದು ಬಿಸ್ನೆಸ್ ಮೈಂಡ್ ಇದ್ದವರು ತೈವನ್ ಅಂತವೆಲ್ಲ ಜಾಸ್ತಿ ಮಾಡ್ತಾರೆ ರೀ. ಲಕ್ನೋ 49 ಗಟ್ಟಿ ತಳಿ ನಮಗೆ. ಇನ್ನೂ ಒಂದು ಇದ್ರದ್ದು ಈ ಶುಗರ್ ಇದ್ದವ್ರಿಗೆಲ್ಲ ಇದೇ ಚೆನ್ನಾಗಿ ಅಂತಲೂ ಕೇಳಿವಿ ಸರ್, ನಾವು ಬೇರೆಯವ್ರು ಕೇಳಪಟ್ಟಾಗ ಇದೇ ಕಾಯಿನೇ ಚೆನ್ನಾಗಿರ್ತಾವ ಅನ್ನೋ ಉದ್ದೇಶನೂ ಆದರೆ ಸರ್, ಅದರೊಳಗಡೆ ಆರೋಗ್ಯ ದೃಷ್ಟಿಯಿಂದನೂ ಇವೇ ಲಕ್ನೋ 49 ಚೆನ್ನಾಗಿ ಅಂತ ಅಂತಾರೆ. ಕಾಯಿ ಇದ್ದಾಗೂ ತಿನ್ಬೋದು ಬಿಟ್ರನ್ನ ಅಣ್ಣ, ಹಣ್ಣಿನಗಿಂತ ಕಾಯಿ ಇದ್ದಾಗಿ ಭಾಳ ರುಚಿ ಇರ್ತಾವ, ಟೇಸ್ಟ್ ಇರ್ತಾವ, ಹಂಗಾಗಿ ಲಕ್ನೋ 49 ಸೆಲೆಕ್ಟ್ ಮಾಡಿ ಸರ್. ಇದ್ರ ಒಳಗಿನ ತಿರುಳು ತೊಗಟೆ ಅಂತೂ ದಪ್ಪ ಬರುತ್ತೆ, ಬೀಜ ಇರ್ತಾವ ಸರ್, ಬೀಜ ಇರುತ್ತೆ, ಬೀಜ ಇರ್ತಾವ. ಒಳಗಿನ ತಿರುಳು ಬಿಳಿ ಬಣ್ಣದ ಇರುತ್ತೆ, ಬಿಳಿ ಬಣ್ಣದ. ಹೆಂಗಿದ್ರು ಇದು ಸ್ಟೋರೇಬಿಲಿಟಿ ಚೆನ್ನಾಗಿದೆ, ಆಮೇಲೆ ಹಾರ್ಡ್ ತುಂಬಾ ಗಟ್ಟಿ ನಮ್ಮ ಭಾಗಕ್ಕೆ ಸೂಕ್ತ ಅಂತ ಸೆಲೆಕ್ಟ್ ಮಾಡ್ಕೊಂಡು. ಹೌದು, ಓಕೆ.
ಈಗ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡ್ರಿ ಸರ್? ಯಾಕಂದ್ರೆ ನೀವು ಹೇಳಿದ್ರಿ ಇದು ಭತ್ತದ ಭೂಮಿ ಅಂತ ಹೇಳಿ, ಅಲ್ಲಿಂದ ಯಾವ ರೀತಿ ಒಂದು ಬದಲಾವಣೆ ಮಾಡಿದ್ರಿ? ಭತ್ತದ ಎಲ್ಲ ಇದೆಲ್ಲ ಮೊದಲೆಲ್ಲ ಬದು ಇದ್ದು ಸರ್, ಅಲ್ಲ ಫಸ್ಟ್ ಅವೆಲ್ಲ ಕ್ಲೀನ್ ಮಾಡಿ ನೇಗಿಲು ಹೊಡಿಸಿ ಅವೆಲ್ಲ ಕ್ಲೀನ್ ಮಾಡಿದ್ವಿ ಸರ್. ಕ್ಲೀನ್ ಮಾಡಿ ಏನು ಮಾಡಿದ್ವಿ, ಇದ್ರೊಳಗಡೆ ಒಂದು ಒಂದು ಹತ್ತು ಹದಿನೈದರಿಂದ 20 ಟ್ರಿಪ್ ಮರಳು ಮಿಕ್ಸ್ ಮಾಡಿದ್ವಿ ಸರ್. ಸ್ಟಾರ್ಟಿಂಗ್ ಬಾಜು ಹಳ್ಳ ಇದೆ ಸರ್, ಅಲ್ಲಿಂದ ಅಲ್ಲಿ ಅಲ್ಲಿ ಎಲ್ಲ ಹಳ್ಳ ಎಲ್ಲ ಖಾಲಿ ಆಗಿದೆ ರೀ, ಮರಳೇನಿಲ್ಲ. ಅಲ್ಲಿ ಇದ್ದಂಥದ್ದು ತೊಗೊಂಡು ಬಂದು ಇದರೆಲ್ಲ ಹಾಕಿ ಇದ್ರೇನು ಮಾಡಿದ್ವಿ ರೀ, 2.5 ಫೀಟ್ ಡೆಪ್ತ್ ತೋಡಿದ್ವಿ ಸರ್. ಓಕೆ, ಡೆಪ್ತ್ ತೋಡಿ ಇದರೊಳಗಡೆ ಒಂದು ಕೆಂಪು ಮಣ್ಣು ಮತ್ತು ಅದು ಉಸುಗು ಮರಳು ಮಿಶ್ರ ಮಾಡಿ ಎರೆಹುಳು ಗೊಬ್ಬರ ಮಾಡ್ತಾಯಿದ್ವಿ ಸರ್. ಎರೆಹುಳು ಗೊಬ್ಬರ ಅದ್ರಲ್ಲಿ ಮಿಕ್ಸ್ ಮಾಡಿ ಸ್ಟಾರ್ಟಿಂಗ್ ನಾಟಿ ಮಾಡೋ ಟೈಮಲ್ಲಿ, ನಾಟಿ ಮಾಡೋ ಟೈಮ್ ಸ್ಟಾರ್ಟಿಂಗ್ ಅವೆಲ್ಲ ತೆಗ್ಗು ಏನು ಮಾಡಿ ಎರಡು ತೆಗ್ಗು ತೋಡಿದ್ಮೇಲೆ 2.5 ಫೀಟ್ ಒಳಗೆ ಹೋದ್ಮೇಲೆ ಅದ್ರೊಳಗೆ ಬೇರೆ ಮಣ್ಣು ಮಿಕ್ಸ್ ಮಾಡಿದ್ವಿ ಸರ್. ಮಿಕ್ಸ್ ಮಾಡಿ ಅದಂದರೆ ಬೇಸಿಗೆ ಸಮರ್ ಟೈಮ್ನಲ್ಲಿ, ಸಮರ್ ಟೈಮ್ನಾಗ ಮಾಡಿಟ್ಟು ಆಮೇಲೆ ಜುಲೈ ಟೈಮ್ನಾಗ ನಾವು ಇವೆಲ್ಲ ತಂದು ಹಚ್ಚಿದ್ವಿ ಸರ್. ಡಿಸ್ಟೆನ್ಸ್ನೂ ಒಂದು 18 ಫೀಟ್ ಇಟ್ಟಿವಿ ಸರ್. ಓಕೆ, ಒಂದು ಗಿಡದಿಂದ ಒಂದು ಗಿಡಕ್ಕೆ 18 ಅಡಿ ಇದೆ ಸರ್. ಗಿಡದಿಂದ ಗಿಡದ 15 ಇದೆ ರೀ ಸರ್, ಇದರಿಂದ 18 ಫೀಟ್. ಓಕೆ, ಸಾಲಿಂದ ಸಾಲಿಗೆ 18 ಅಡಿ ಇದೆ, ಗಿಡದಿಂದ ಗಿಡಕ್ಕೆ 15 ಅಡಿ ಇದೆ ಸರ್. ಈಗ ಅದ್ರ ಜೊತೆಗೆ ಆ ಡ್ರಿಪ್ಗಳನ್ನು ಇತ್ತೀಚೆಗೆ ಮಾಡಿಸಿದ್ದ ಅಥವಾ ಹೆಂಗೆ? ಸ್ಟಾರ್ಟಿಂಗ್ ಸರ್, ನಾವು ಇದು ಮಾಡಬೇಕನ್ನೋ ಉದ್ದೇಶ ಇಟ್ಟಾಗೆ ಗಿಡಗಳೇನ ಹಚ್ಚಿದ್ವಿ ಸರ್. ಸ್ಟಾರ್ಟಿಂಗ್ ಡ್ರಿಪ್ ಇದ್ದಿದ್ದಲ್ಲ ರೀ, ನಾವು ಬೋರ್ವೆಲ್ಲಿಂದ ಬಕೆಟ ಹಂಗೆಲ್ಲ ಕೊಡಲಿಂದ ಎಲ್ಲ ಹಾಕಿ ಹಚ್ಚಕಾಲಕ್ಕೆ ಆ ಟೈಪ್ ಮಾಡಿದ್ವಿ ರೀ, ಮಳೆಗಾಲ ಇತ್ತಲ್ಲ ರೀ, ಹಂಗಾಗಿ ಆಮೇಲೆ ಡ್ರಿಪ್ನವ್ರನ್ನ ತಂದು ಡ್ರಿಪ್ ಮಾಡಿಸಿದ್ವಿ ಸರ್. ಓಕೆ ಸರ್. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಡ್ಬರಿ ಚಾಕ್ಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕ್ಯಾಪ್ಸ್ಬರ್ ಅಗ್ರಿ ಸೈನ್ಸ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು, IISR ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್ ಕಾರ್ಬಮ್ ಸ್ಪೆಷಲ್, IIHR ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್, ಪೊಟ್ಯಾಶ್ ಪೂರೈಕೆಗೆ NRCP ಸೋನಾರ್, ರೋಗ ನಿಯಂತ್ರಣಕ್ಕೆ UHS ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ನೀವು ಅದೇ ಸರ್, ನೀವು ಹೇಳ್ತಾ ಇದ್ರಿ ಈಗ ಈ ಭೂಮಿಲಿ ನೀರು ನಿಂತ್ಕೊಳತ್ತೆ ಅಂತ ಹೇಳ್ತಾ ಇದ್ದೀರಿ, ಮತ್ತೆ ನೀವು ನೀರು ಬಿಡೋದು ಹೆಂಗೆ, ಯಾವಾಗ ಬಿಡ್ತೀರಾ ಏನು ಅಂತ? ನೀರೇನು ಸರ್, ನಮ್ಮ ಜಾಸ್ತಿ ನೀರೇನು ಅವಶ್ಯಕತೆ ಇಲ್ಲ ಸರ್. ಇದು ಒಂದು ಸರ್ತಿ ನೀರು ಬಿಟ್ಟಿದೀವಿ ಅಂತಂದ್ರೆ ನಾವು 8 ದಿವಸ ನಡೀತದೆ ಸರ್. ಆಮೇಲೆ ಇದು ಭೂಮಿ ಕೆಳಗಡೆ ಹಸಿ ನೀರು ಇರ್ತದೆ ರೀ, ಮ್ಯಾಲ ಅಷ್ಟೇ ನಾವು ಒಣಗಿದಂಗೆ ಅನಿಸ್ತದೆ ರೀ, ಅಷ್ಟೇ ಇದು. ಆಮೇಲೆ ಸ್ವಲ್ಪ ನಾವೇನು ಮತ್ತೆ ನೀರು ಬಿಟ್ಟಿವಿ ಅಂತಂದ್ರೆ ಅದು ಮತ್ತೆ ಅದಕ್ಕೆ ಕರೆಕ್ಟ್ ಆಗಿಬಿಡ್ತದೆ ರೀ. ಅದು ಮ್ಯಾಲ ಮಾತ್ರ ಅಕ್ಕು ಹಾರ್ತದೆ ರೀ ಜಲ್ದಿ, ಕೆಳಗೆ ಹಸಿ ಇರ್ತದೆ ರೀ.
ಅದು ಪೂರಾ ಜಿಗಿ ಮಣ್ಣು ರೀ ಅದು ಟೈಮ್ ಹಿಂಗ ಸಲಿಕಿಲಿಂದ ತಗೊಂಡಿದ್ರೆ ಸಲಿಕೆಗೆ ಜಿಗಿನೇ ಆಗ್ತದೆ ಹಂಗಾದ್ರೆ ಕೆಳಗಡೆ ಕೆಳಗಡೆ ಯಾವಾಗಲೂ ಸಮ್ಮರ್ನಾಗೂ ಹಸಿನೇ ಇರ್ತದ್ರಿ ಕೆಳಗಡೆ ಈ ಮಣ್ಣು ಭೂಮಿ ಮಣ್ಣ ಗಿಡಗಳನ್ನ ಬೆಳಿಲಿಕ್ಕೆ ಚಾನ್ಸಸ್ ಇಲ್ರಿ. ಚಾಲೆಂಜ್ ಮಾಡಿ ಬೆಳೆದಿದ್ದೀರಾ ಸರ್? ನಾವು ನೋಡ್ತಾ ಇದ್ದೀವಿ ಸರ್, ಗಿಡಗಳು ತುಂಬ ಚೆನ್ನಾಗಿದ್ದಾವೆ ಸರ್. ಈಗ ಆಯಿತು, ನೀವು ಗಿಡಗಳನ್ನು ನಾಟಿ ಮಾಡಿದರೆ ಅದು ಓಕೆ, ಸ್ಪೇಸಿಂಗ್ ಎಲ್ಲ ಹೇಳಿದ್ರಿ ಯಾವ ಡಿಸ್ಟೆನ್ಸಲ್ಲಿ ನೀವು ನಾಟಿ ಮಾಡಿದಿರಿ ಅಂತ. ಎಷ್ಟು ಎಕರೆಯಲ್ಲಿ ಈಗ ಇದೆ ಸರ್ ಇದು ಸೀಬೆ? ಈ ಟೋಟಲ್ ನನಗನ್ಸಿದ ಅಂದಾಜು ಸರ್, ಟೋಟಲ್ ಭೂಮಿ ಇರೋದು 3 ಎಕರೆ, ಅದರೊಳಗೆ 2 ಎಕರೆ ಇವೆಲ್ಲ ಮಾಡಿದ್ದೀವಿ ನಾವು. ಓಕೆ, 2 ಎಕರೆದಾಗ ಇವೆಲ್ಲ ಡಿಸ್ಟೆನ್ಸ್ ಜಾಸ್ತಿ ಇಟ್ಟಿದ್ದೀವಿ ಸರ್ ನಾವು. ಯಾಕಂದ್ರೆ ನಾವು ಉದ್ದೇಶ ಏನ್ರಿ, ಇವು ಡಿಸ್ಟೆನ್ಸ್ ಇಟ್ಟು ನಡುವೆ ಬೇರೆ ಯಾವುದಾದ್ರೂ ಬೆಳೆ ಹಾಕ್ಬೋದ್ರ ಉದ್ದೇಶಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಮಾಡಿ. ಇಷ್ಟು ಡಿಸ್ಟೆನ್ಸ್ ಇಡೋ ಅವಶ್ಯಕತೆ ಇಲ್ಲ ಈ ಗಿಡಗಳಿಗೆ. ಇದರಲ್ಲಿ ನಾವು 250 ಗಿಡ ಇವೆ ಸರ್. 250 ಗಿಡ ಇವೆ ಈಗ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಅದೇ ರೀತಿ ನಾವು ಕೆಲವೊಂದು ಬೇರೆ ಬೇರೆ ಗಿಡಗಳನ್ನು ಕೂಡ ನೋಡಿದ್ವಿ, ನೇರಳೆ ಹಾಕಿದ್ರ, ಆಮೇಲೆ ಲಿಂಬು ಹಾಕಿದ್ರ, ಈ ರೀತಿ ಕೆಲವೊಂದು ಮಧ್ಯ ಮಧ್ಯದಲ್ಲಿ ಹಾಕಿದ್ವಿ. ಅದು ಏನಕ್ಕೆ ಹೆಂಗೆ ಅಂತ ಸರ್? ಬೇರೆ ಬೆಳೆಗಳು ಇರಲಿ ಉದ್ದೇಶ ಸರ್. ಯಾವ ಎಲ್ಲ ನಮೂನಿ ಗಿಡಗಳು ಇರಬೇಕು ಹೊಲದಾಗ. ಈಗ ತಿನ್ನೋರಿಗೂ ಯಾರು ಬೇರೆಯವ್ರು ಬಂದ ಹೊತ್ತಿನಾಗ ಬರೀ ಜಾಮು ಸೀಸನ್ಗೆ ಅಷ್ಟೇ ಇರ್ತಾವ್ರಿ, ಬೇರೆ ಸೀಸನ್ಗೆ ಕೆಲವೊಂದು ಹಣ್ಣುಗಳು ಇದ್ರೆ ಚೆನ್ನಾಗಿ ಅನ್ನೋ ಉದ್ದೇಶಕ್ಕೆ. ಯಾಕಂದ್ರೆ ಬಾಜು ಸ್ಕೂಲ್ ಇದೆ ರೀ, ಎಲ್ಲ ಹುಡುಗರು ಹೈಸ್ಕೂಲ್ ಇದೆ, ಹುಡುಗರಿಗೆಲ್ಲ ಹಣ್ಣಿನ ಅವು ಬೇಕಾಗ್ತಾವೆ ಸರ್. ಭಾಳಷ್ಟು ಈ ಇಂಟ್ರೋಲ್ ಬಿಟ್ಟಿತ್ತಂದ್ರೆ ನಮ್ಮ ತೋಟಕ್ಕೆ ಬರ್ತಾರೆ ಎಲ್ಲರೂ. ಇವೆಲ್ಲ ಇವೆಲ್ಲ ಗಿಡಗಳು ಇರಲಿ, ನಿಂಬು ಗಿಡಗಳು ಇರಲಿ, ಮತ್ತು ಬಾರೆ ಹಣ್ಣಿನ ಗಿಡಗಳು, ನೀಲ್ದಣ್ಣ ಗಿಡಗಳು, ಎಲ್ಲ ಹುಡುಗರಿಗೆಲ್ಲ ಚೆನ್ನಾಗಿ ಒಂದು 300-350 ಜನ ಸ್ಟ್ರೆಂತ್ ಇದೆ ರೀ ಸ್ಕೂಲಲ್ಲಿ. ಆ ಹುಡುಗರಿಗೆ ಆ ಹುಡುಗರಿಗೆ ತೋಟಗಾರಿಕೆ ಮಾಹಿತಿನ ಸಿಕ್ಕಿದ್ರೆ ನಮ್ಮಿಂದ ಹಣ್ಣುಗಳನ್ನ ತೊಗೊಂತಾರೆ ಸರ್. ನಾವೇನು ಹಣ್ಣು ನಾರಾಯಣಪೇಟೆ ಯಾದಗಿರಿಗೆ ಹೋಗಿ ಮಾರಾಟ ಮಾಡೋ ಅವಶ್ಯಕತೆನೇ ಇಲ್ಲ, ಅದೇ ಹುಡುಗರು ಕಾಮನ್ ಆಗಿ ಬರ್ತಾರೆ ತೋಟಕ್ಕೆ ಬಂದು ತೊಗೊಂಡು ಹೋಗ್ತಾರೆ ಸರ್ ಅಲ್ಲಿ ಸರ್. ಅದೇ ಸರ್, ಆಮೇಲೆ ನಿಮ್ಗೆ ಇನ್ನೊಂದು, ಈಗ ನೇರಳೆ ಹೆಂಗಿದ್ರು ದೊಡ್ಡ ಮರ ಆಗುತ್ತೆ ನಿಮಗೆ, ಅದು ದೊಡ್ಡ ಮರ ಆಗಿ ಹಣ್ಣು ಕೊಡೋದಕ್ಕೆ ಸ್ಟಾರ್ಟ್ ಮಾಡೋ ಹೊತ್ತಿಗೆ ಒಂದು ಸ್ವಲ್ಪ ಈ ಲಕ್ನೋ 49 ಒಂದು ಸ್ವಲ್ಪ ಇಳುವರಿ ಕಡಿಮೆ ಆದರೂ ಆಗ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಸರ್. ಇವೆಲ್ಲ ಒಂದು 10-15 ವರ್ಷದ ತನ ಬೆಳೆ ಚೆನ್ನಾಗಿ ಬರ್ತಾವೆ, ಆಮೇಲೆ ಕಡಿಮೆ ಆಗ್ತಾವ ಅಂತ ಬೇರೆಯವ್ರ ಅಭಿಪ್ರಾಯ ಕೇಳಿವಿ ಸರ್ ನಾವು. ಆ ಉದ್ದೇಶಕ್ಕೆ ಆ ಬೆಳೆ ಒಂದು ಅದ್ರದ್ದು ಇಳುವರಿ ಕಡಿಮೆ ಆಗೋದ್ರಾಗೆ ಬೇರೆ ನೀಲ್ದಣ್ಣ ಗಿಡಗಳು ಬೆಳೆಸಮ್ ಸೀತಾಫಲ ಹಾಕಿ ನೋಡಿದ್ವಿ ಸರ್, ಅದು ಆಗಲಿಲ್ಲ ಅವು. ಆಮೇಲೆ ನೀಲ್ದಣ್ಣ ಗಿಡ ಆದ್ರೆ ನೀಲ್ದಣ್ಣು ಬಾರಿ ಹಣ್ಣು ಆಗ್ತಾವ ಅಂತೇಳಿ ಗೊತ್ತಾಯ್ತು ಸರ್. ನಾವನ್ನ ಇದ್ರ ಮುಂದೆ ಆ್ಯಪಲ್ ಬೇರೋ ಎಲ್ಲ ತಂದು ಇನ್ನು ಉಳಿದು ಭಾಗಕ್ಕೆ ಹಚ್ಬೇಕಂತ ಉದ್ದೇಶ ಆದ್ರೆ ಇದರೊಳಗಡೆ ನಡುವೆ ಇಷ್ಟೆಲ್ಲ ಡಿಸ್ಟೆನ್ಸ್ ಇದೆ ಅಲ್ಲ ಸರ್, ಇದನ್ನು ಇದನ್ನು ಯೂಸ್ ಮಾಡ್ಕೋಬೇಕನ್ನೋದು ಅದು ಸರ್. ಸ್ಟಾರ್ಟಿಂಗ್ ನಮಗೇನು ಇದಾಗ ಬರುತ್ತಾ ಇಲ್ಲ ಅಂತ ಆ ಉದ್ದೇಶಕ್ಕೆ ನಾವು ಅದನ್ನು ಅಷ್ಟು ಇದು ಮಾಡಿಲ್ಲ ಸರ್. ಹಚ್ಚಬೇಕು ಮಾಡಬೇಕು ಅನ್ನೋಕೆ ಮಾಡೀವಿ ರೀ ನಾವು. ತೋಟ ಯಾಕಂದ್ರೆ ಈ ಭಾಗದಾಗ ತೋಟ ಇಲ್ಲ, ಬಟ್ ಬೆಳೆಸ್ಬೇಕು. ಈಗ ನಾವ್ಯಾರನ್ನು ಮಾಡಿದ್ರು ನಿನ್ನ ಬೇರೆಯವ್ರು ನಮ್ಮ ನೋಡಿ ಮಾಡ್ತಾರ ಅನ್ನೋ ಉದ್ದೇಶಕ್ಕೆ ಸ್ಟಾರ್ಟಿಂಗ್ ತೋಟ ಸರ್. ಈ ನಮ್ಮ ಟೋಟಲ್ ಎಲೇರಿ ಗ್ರಾಮದಾಗ ಸಾಕಷ್ಟು ಭೂಮಿ ಇದೆ ಸರ್, ಎಲ್ಲ ರೈತರದು. ಆ ತೋಟಗಾರಿಕೆ ಬಗ್ಗೆ ಯಾರಿಗೆ ಅದು ಇದೇ ಇದೆಲ್ಲ ಖುಷ್ಕಿ ಅಂದರೆ ಎಲ್ಲ ಒಣಬೇಸಾಯ. ಯಾಕಂದ್ರೆ ಚೆನ್ನಾಗಿ ಜೋಳ ಚೆನ್ನಾಗಿ ಬೆಳಿತೇವೆ ಸರ್, ತೊಗರಿ ಚೆನ್ನಾಗಿ ಬೆಳಿತೇವೆ, ಸನ್ಫ್ಲವರ್ ಇದೆ, ಈ ಕೆಂಪು ಭೂಮಿಯಾಗ ಶೇಂಗಾ ಬೆಳಿತಾರೆ, ಕುಸುಬಿ ಇದೆ, ಎಲ್ಲ ಆರಾಮಾಗಿ ಬೆಳಿಬೋದು ಸರ್. ಅದ್ರ ಬಗ್ಗೆ ಇದಕ್ಕೆಲ್ಲ ಕಷ್ಟಪಡೋ ಅವಶ್ಯಕತೆ ಇಲ್ಲ ಅನ್ನೋ ಉದ್ದೇಶ ರೀ ಎಲ್ಲರಿಗೆ. ಇನ್ನೊಂದು ಎಲ್ಲರಿಗೆ ಜಲ್ದಿನೇ ನಾವು ಅದ್ರದ್ದು ಲಾಭ ಬೇಕನ್ನ ವಿಚಾರ ಜಾಸ್ತಿ ಇರ್ತಾವ್ರಿ. ನಮ್ದೇನಿಲ್ಲ, ನಾವು ಆರಾಮ ಆರೋಗ್ಯ ದೃಷ್ಟಿಯಿಂದ ಇಟ್ಕೊಂಡು ಕಮರ್ಷಿಯಲ್ ವಿಚಾರ ಮಾಡಿಲ್ಲ ಸರ್. ಆರೋಗ್ಯ ದೃಷ್ಟಿಯಿಂದ ನಮ್ಮ ಊರು ಸಮೀಪದ ಜನರಿಗೂ ತೋಟ ಬಗ್ಗೆ ಮಾಹಿತಿ ಸಿಗಲಿ, ಮತ್ತು ಅವ್ರೂ ನಮ್ಮ ತೋಟದ ಬಂದು ಸಾಯಂಕಾಲ ಯಾರಾದರೂ ರಿಲೇಷನ್ ಇದ್ದವ್ರು ಬಂದು ಕುಂದಿರಲಿ, ಒಂದು ಒಳ್ಳೆಯ ಆ ಒಂದು ಉದ್ದೇಶ ಇಟ್ಕೊಂಡು ಮಾಡಿವಿ ಸರ್. ಓಕೆ ಸರ್, ಸರಿ ಸರ್, ಆಯಿತು. ನೀವು ಎಲ್ಲ ಡ್ರಿಪ್ ಹಾಕಿದ್ರಿ, ನೀರುಗಳನ್ನು ಯಾವಾಗ ಅವಶ್ಯಕತೆ ಇದೆ ಅವಾಗ ಅಷ್ಟೇ ಕೊಟ್ಟರೆ ಅದೆಲ್ಲ ಓಕೆ ಸರ್. ನೀರಿಂದ ಅಂತೂ ಸಾಕಷ್ಟು ಇದೆ ಸರ್. ಇದು 40-50 ಫೀಟಿಗೆ 4 ಪೈಪ್ ಇವ್ರಿ, 40 ಫೀಟಿಗೆ ನೀರು ಸರ್ ಇಲ್ಲಿ. ಓಕೆ, ಒಂದು ಬೋರೆಲ್ ಹಾಕಿದ್ರೆ ಅದು ಹೊಡೆದಿದ್ದು 160 ಫೀಟ್ ಹೊಡೆದಿವಿ ಸರ್. ಅದೆಲ್ಲ ಊಡಿ ಹೋಗಿ ಉಳಿದಿದ್ದು ಈಗ ನಮ್ಮದು 50 ಫೀಟೇ ಉಳಿದಿದ್ರೆ, ಅದು 50 ಫೀಟ್ನೇ 4 ಪೈಪ್ ಹಾಕಿವಿ ಸರ್. ಈಗ ಸಾಕಷ್ಟು ನೀರು ಅದಾವೆ ಸರ್, ಏನು ಬೇಕಾದ ಮಾಡ್ಬೋದು ಇದ್ರೊಳಗೆ ನಾವು. ನೀರಿಂದ ಒಂದು ಚೆನ್ನಾಗಿ ಸರ್, ನಮ್ಮ ಗ್ರಾಮದ ನೀರಿಂದ ನೀರಿಂದ ಚೆನ್ನಾಗಿದೆ ಸರ್. ಓಕೆ ಸರ್, ಸರ್ ಈಗ ನೀವು ಇದ್ರದ್ದು ಟ್ರೈನಿಂಗ್ ಪ್ರೂನಿಂಗ್ ಯಾವ ರೀತಿ ಮಾಡ್ತೀರಾ ಸರ್? ಅಂದರೆ ಕಟ್ ಮಾಡೋದು, ಅದನ್ನು ಅದರದೊಂದು ಶೇಪ್ ಕೊಡೋದು. ಹೌದು ಸರ್, ಈಗ ಆ ಕಟ್ಟರ್ ಇದೆ ಸರ್ ಅದು. ಈಗ ನಾವು ಏನು ಸೀಸನ್ ಮುಗೀತು ನೋಡಿ ಸರ್, ಈಗ ಆಗಸ್ಟ್ ಸೆಪ್ಟೆಂಬರ್ ಇದ್ರೊಳಗೆ ಏನು ಮುಗಿದೆ ನೋಡಿ ಸರ್. ಆ ಟೈಮ್ನಾಗ ನಾವೇನು ಸರ್ ಫ್ರೀ ಇದ್ದದ್ದೇ ಅದು ಹಣ್ಣಿಂದ ಏನು ಕಡಿಮೆ ಆಗಿರ್ತೋ ಆ ಟೈಮ್ನಾಗೆ ಪ್ರೋನಿಂಗ್ ಮಾಡಿಬಿಡ್ತೀವಿ ಸರ್ ನಾವು. ಆ ಟೈಮ್ನಾಗೆ ಪ್ರೋನಿಂಗ್ ಮಾಡ್ತೀವಿ, ಪ್ರೋನಿಂಗ್ ಕಂಪಲ್ಸರಿ ಮಾಡ್ಬೇಕು ಸರ್ ಅದು. ಯಾಕಂತಂದ್ರೆ ಗಿಡ ಜಾಸ್ತಿ ಹೈಟ್ ಹೋದಾಗದ್ರಲ್ಲಿಂದ ಇಳುವರಿ ಕಡಿಮೆ ಆಗ್ತದೆ ಅದು. ಎಷ್ಟು ಕಟ್ ಮಾಡಿ ಅದು ರೌಂಡ್ ಈ ಟೈಪ್ ರೌಂಡ್ ಶೇಪ್ ಬರ್ಬೇಕು ಸರ್ ಅದು. ಓಕೆ, ಬಾಲ್ ಶೇಪ್ ಬರ್ಬೇಕು ಸರ್, ಅಂದರೆ ಅದು ನಮ್ಮ ಗಿಡಗಳದ್ದು ಇಳುವರಿ ಚೆನ್ನಾಗಿ ಬರ್ತದೆ ಸರ್. ಓಕೆ ಸರ್,
ನಾವು ಬೇರೆ ಕಡೆ ಎಲ್ಲ ನೋಡಿದ್ದೀವಿ ಸರ್, ಈಗ ಎರಡು ಸೀಸನಾಗಿ ಮೇಜರಾಗಿ ತೆಗಿತಾರೆ ಸರ್, ಈ ಆಗಸ್ಟಲ್ಲಿ ಹೂಗಳನ್ನು ಬಿಟ್ಕೊಂಡು ಈಗ ಫೆಬ್ರವರಿ ಮಾರ್ಚಲ್ಲಿ ತೆಗಿತಾರೆ. ಮಳೆಗಾಲದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಎರಡು ಚಳಿಗಾಲದಲ್ಲಿ ಮತ್ತು ಬೇಸಿಗೆಗಾಲದಲ್ಲಿ ಜಾಸ್ತಿ ನಾವು ಹಣ್ಣುಗಳನ್ನು ಬರೋದು ನೋಡಿದ್ದೀವಿ, ಮಳೆಗಾಲದಲ್ಲಿ ಕಡಿಮೆ. ಆ ನಿಟ್ಟಿನಲ್ಲಿ ನೀವು ಹಂಗೆ ಮಾಡ್ತೀರಾ? ಹಾಂ, ಅದೇ ಟೈಮ್ನಾಗ ಸರ್ ನಮ್ಗೆ ಈಗ ಮಳೆಗಾಲ ಏನು ಆಗಸ್ಟ್ ಎಲ್ಲ ಮುಗಿತಲ್ಲ ಸರ್, ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಟೈಮ್ನಾಗ ನಮ್ಮಲ್ಲಿ ಹಣ್ಣು ಇರ್ತಾವೆ ಸರ್. ಹಣ್ಣು ಇರ್ತಾವೆ, ಅದು ಬಿಟ್ಟರೆ ಮತ್ತೆ ಬೇಸಿಗೆ ಮತ್ತೆ ಸಮರ್ ಮಾರ್ಚ್ ಏಪ್ರಿಲ್ ಮೇದಾಗ ಆ ಟೈಮ್ನಾಗೆ ಇರ್ತಾವೆ ಸರ್. ಅಂದ್ರೆ ನಮ್ಮ ಜಾತ್ರೆ ಮೂಮೆಂಟ್ ಏನೇನು ಬರ್ತಾವಲ್ಲ ಸರ್, ಹೆಚ್ಚು ಕಮ್ಮಿ ಈ ಇದು ಲಗ್ನಗಳು ಜಾತ್ರೆ ಆ ಮೂಮೆಂಟ್ನಾಗ ಆಗ್ತಾವೆ ಸರ್. ಇಲ್ಲಿ ನಾವು ನೋಡಿ ನಮ್ಮ ಸುಗ್ಗಿ ಕಾಲ ಮುಗಿದ್ಮೇಲೆ ಹೆಂಗಿದ್ರು ಜಾತ್ರೆ ಆ ಟೈಮ್ನಾಗ ಬರ್ತಾವೆ ನೋಡಿ ಸರ್, ನಮ್ಗೆ ಬರ್ತಾವೆ ಸರ್ ಆ ಟೈಮಲ್ಲಿ ಕರೆಕ್ಟಾಗಿ ಆ ಸೀಸನಿಗೆ ತಂದು ಇದನ್ನ ನಿಲ್ಲಿಸ್ತೀರಾ? ಸರ್ ಆಗ ಅದನ್ನ ಆ ರೀತಿ ರೆಗ್ಯುಲೇಟ್ ಮಾಡ್ತಾ ಇದಕ್ಕೆ ಒಂದು ಗೊಬ್ಬರಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ಗೊಬ್ಬರ ಕೊಡ್ತೀರಾ? ಗೊಬ್ಬರ ಸರ್ ನಾವು ಮೊದಲಿಂದ ಎರೆಹುಳು ಗೊಬ್ಬರ ಮಾಡ್ತಾ ಇದ್ದೀವಿ ಸರ್. ಜೀವಾಮೃತ ಮಾಡ್ತೀವಿ ಸರ್, ಮನೆಗಳು ಆಕಳ ದನಗಳು ಇದಾವೆ ಸರ್ ನಮ್ಮಲ್ಲಿ, ಜೀವಾಮೃತ ಮಾಡಿ ಸರ್. ಎರೆಹುಳು ಗೊಬ್ಬರ ನಾವು ಮೊದಲಿಂದ ಸ್ಟಾರ್ಟಿಂಗೇ ನಾವೇನು 2000 ಇಸ್ವಿದಾಗ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನಮ್ಮ ಗ್ರಾಮ ಸೆಲೆಕ್ಟ್ ಆಯ್ತು ಸರ್ ಸಾವಯವ ಕೃಷಿ ಇದ್ರಾಗ. ಅದ್ರಾಗ ನಾವು ಒಬ್ಬ ರೈತ ಅದ್ರಾಗೂ ನಮ್ಮ ಭೂಮಿ ಸೆಲೆಕ್ಟ್ ಆಯ್ತು ಸರ್. ಆ ಟೈಮ್ನಾಗ ಇದ್ರ ಬಗ್ಗೆ ಆರ್ಗ್ಯಾನಿಕ್ ಬಗ್ಗೆ ಮಾಹಿತಿ ಎಲ್ಲ ನಮ್ಗೆ ಗೊತ್ತಾಯ್ತು ಸರ್. ಅವಾಗಲಿಂದ ಹೆಚ್ಚು ಕಮ್ಮಿ ನಾವು ಆರ್ಗ್ಯಾನಿಕ್ ಜಾಸ್ತಿ ಸರ್, 70% ಆರ್ಗ್ಯಾನಿಕ್ ರೀ. ಮತ್ತು ಕೆಲವೊಂದು ಟೈಮ್ನಾಗ ಬೇರೆ ಇದನ್ನು ಇವು ಕೀಟನಾಶಕಗಳು ಯೂಸ್ ಮಾಡೀವಿ ಸರ್, ಮಾಡಿಲ್ಲ ಅಂತಿಲ್ಲ, ಸಂಪೂರ್ಣ ಆರ್ಗ್ಯಾನಿಕ್ ಇಲ್ಲ ಸರ್. ನಾವು ಎರೆಹುಳು ಗೊಬ್ಬರ ಮಾತ್ರ ಕಂಪಲ್ಸರಿ ಯೂಸ್ ಮಾಡಿ ಕಂಪಲ್ಸರಿ ಸರ್. ತಿಪ್ಪೆ ಗೊಬ್ಬರ ಎರೆಹುಳು ಗೊಬ್ಬರ ಅದರದೇ ಜಾಸ್ತಿ ಅದ ಸರ್, ಜಾಸ್ತಿ ಸರ್. ಇದು ಜೀವಾಮೃತ ಒಂದು ಯೂಸ್ ಮಾಡಿ ಈ ಎರೆಹುಳ ಗೊಬ್ಬರ ನೀವು ಹೆಂಗೆ ತಯಾರಿ ಮಾಡೋದು ಸರ್ ಇಲ್ಲಿ? ಸರ್ ಎರೆಹುಳು ಗೊಬ್ಬರ ಒಂದು 18 feet ಒಂದು ಮೂರುವರೆ ಫೀಟ್ ಆಗಲ್ಲ ಒಂದು ತೊಟ್ಟಿ ಕಟ್ತೀವಿ ಸರ್. ಆ ತೊಟ್ಟಿ ಆದಮೇಲೆ ನಮ್ಮ ದನಗಳದವಲ್ಲ ಸರ್ ಅದು ಫಸ್ಟ್ ಸ್ಟಾರ್ಟಿಂಗ್ ಇವೆಲ್ಲ ಹುಲ್ಲು ಅವೆಲ್ಲ ಬೆಳೀತಾ ಇದ್ದಾವೆ ಸರ್. ನಮ್ಮೆಲ್ಲ ಜೋಳದ ಸೊಪ್ಪೆ ತೊಗರಿದ ಒಟ್ಟು ಸನ್ಫ್ಲವರ್ದು ಒಟ್ಟು ಇವೆಲ್ಲ ಅಷ್ಟು ನಾವೇನು ಒಯ್ದಿರ್ತೀವಲ್ಲ ಸರ್ ಅದು ಅದ್ರ ಹಾಕಿ ಮಣ್ಣು ಅದು ಫಸ್ಟು ಅವೆಲ್ಲ ಇದಾಕಿರ್ತೀವಿ ಸರ್ ಅವೆಲ್ಲ ಹಾಕಿ ಆಮೇಲೆ ಮಣ್ಣು ಆಮೇಲೆ ಎಂಡೆ ಗೊಬ್ಬರದ್ದು ಸಾರ್ತೀವಿ. ಎಂಡೆ ಗೊಬ್ಬರ ಜಾಸ್ತಿ ಇದ್ದವ್ರಿ ಸರ್, ಎಂಡೆ ಗೊಬ್ಬರ ಇವಲ್ಲಿ ಯಾರು ಜಾಸ್ತಿ ಇರಲ್ಲ ಅವೆಲ್ಲ ಸಿಸ್ಟಮ್ ಮಾಡ್ತಾರೆ ಸರ್. ಅವು ಸೊಪ್ಪೆ ಅವೆಲ್ಲ ವೇಸ್ಟ್ ಎಲ್ಲ ಹಾಕಿ ಆಮೇಲೆ ಒಂದು ಲೇಯರ್ ಅದು ಮಾಡಿ ಒಂದು ಲೇಯರ್ ನೆಕ್ಸ್ಟ್ ಇದು ಮತ್ತೆ ಇವೆಲ್ಲ ವೇಸ್ಟ್ ಎಲ್ಲ ಹಾಕಿ ಆಮೇಲೆ ಈ ಟೈಪ್ ಮಾಡ್ತಾರೆ ಸರ್. ನಮ್ದೇನಿಲ್ಲ ಸರ್, ನಮ್ದಲ್ಲಿ ಜಾಸ್ತಿ ಅದಾವೆ ಸರ್. ಹಂಗಾಗಿ ದನಗಳು ಜಾಸ್ತಿ ಇದ್ದವು ಒಂದು ಉದ್ದೇಶಕ್ಕೆ ನಾವೆಲ್ಲ ಎಲ್ಲರೂ ಸ್ಟಾರ್ಟಿಂಗ್ ಎಲ್ಲ ಅದು ಹಾಕೋದು ಫಸ್ಟ್ ಒಂದಿಷ್ಟು ಗೊಬ್ಬರ ಹಾಕ್ತೀವಿ ಆಮೇಲೆ ನೆಕ್ಸ್ಟ್ ಇವೆಲ್ಲ ವೇಸ್ಟ್ ಎಲ್ಲ ಹಾಕ್ತೀವಿ ರೀ. ಆಮೇಲೆ ಗೊಬ್ಬರ ಹಾಕ್ಯಂತ ಹೋಗ್ತೀವಿ ಸರ್. ತಿಪ್ಪೆ ಗೊಬ್ಬರ ಡೈರೆಕ್ಟ್ ಅದಕ್ಕೆ ಹಾಕ್ತೀವಿ ಸರ್. ಡೈರೆಕ್ಟ್ ಅದಕ್ಕೆ ಹಾಕ್ತೀವಿ ಸರ್. ಈ ಆ ಸೀಸನ್ದಾಗ ಏನಾಗಿರ್ತಾವ್ರಿ ಎಲ್ಲ ತೆಗೆದು ಹೋಗಿರ್ತೀವಿ ರೀ. ನೆಕ್ಸ್ಟ್ ಮತ್ತೆ ನಾವು ಹಾಕಿದಗಳಿಗೆ ಗೊಬ್ಬರ ಅದೇನು ಒಂದು ಎರಡು ತಿಂಗಳದಾಗೆ ಬರ್ತವೆ ಸರ್. ನಮ್ದು ತಿಂಗಳದಾಗೆ ಆಗಿರ್ತದ್ರಿ ಸರ್, ತಿಂಗಳು 1.5 ತಿಂಗಳದಾಗೆ ಆಗ್ತದ್ರಿ. ಯಾಕಂದ್ರೆ ನಮ್ಮಲ್ಲಿ ಎಂಡಿ ಜಾಸ್ತಿ ಇರ್ತದೆ ಸರ್. ಅವು ಬೇರೆ ಎಲ್ಲ ಯೂಸ್ ಮಾಡಿದ ಹೊತ್ತಿನಾಗ ಎಲ್ಲ ವೇಸ್ಟ್ ಜಾಸ್ತಿ ಯೂಸ್ ಮಾಡಿದಾಗ ಎಂಡೆ ಕಡಿಮೆ ಇತ್ತಂತಂದ್ರೆ ಟೈಮ್ ತೊಗೊಂತ ಸರ್, 3 ತಿಂಗಳಾಗ್ತಾವಂತು. ನಮ್ದು ಎಂಡಿ ಜಾಸ್ತಿ ಯೂಸ್ ಮಾಡ್ತೀವಲ್ರಿ, ಹಂಗಾಗಿ ಜಲ್ದಿ ಬಂದ್ಬಿಡ್ತು. ಜಲ್ದಿ ಬರ್ತದೆ. ಅದನ್ನು ತಂದು ವರ್ಷಕ್ಕೆ ಒಂದು ಸಲ ಹಾಕ್ತೀರಾ 2 ಸಲ ಹಾಕ್ತೀರಾ? 2 ಸರ್ತಿ ಹಾಕ್ತೀವಿ ಸರ್. ನಾವು 2 ಸರ್ತಿ ಗಿಡಗಳಿಗೆ ಕಂಪಲ್ಸರಿ ಈಗ ಏನು ಮುಗಿತಲ್ಲ ಸರ್ ಈ ಸೀಸನ್, ಈಗ ತಂದು ಹಾಕ್ಬಿಡ್ತೀವಿ ಸರ್. ನಾವು ಅದೇನು ಮನೇಲಿ ಅದು ಇದಾಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ತೊಗೊಂಡು ಈಗ ನಾವು ಜಲ್ದಿ ಗಿಲ್ಡ್ ಹಿಡಿದೆಲ್ಲ ಮಾಡ್ತಿದ್ವಿ ಸರ್ ಮೊದಲೆಲ್ಲ. ಈಗೇನಿಲ್ಲ ಸರ್, ಡೈರೆಕ್ಟ್ ಹಾಕ್ಬಿಡ್ತೀವಿ ರೀ. ಆ ಹುಳಗಳು ಮತ್ತೆ ನಾವು ಹಾಕಿದ್ದೇ ತಾವೇ ಬರ್ತವೆ ಸರ್. ಓಕೆ, ಅದಾಗಿ ಬರ್ತದೆ ಅದೇ ಹುಳಗಳನ್ನು ಮತ್ತೆ ನೀವು ಎರೆಹುಳ ತೊಟ್ಟಿಗೆ? ಅವು ಏನಿಲ್ಲ ಸರ್, ತೊಟ್ಟಿಗೆ ತಾವೇ ಬರ್ತವೆ ಸರ್. ಯಾಕಂದ್ರೆ ನಾವು ಬುಡಕ್ಕೆ ಕಾಂಕ್ರೀಟ್ ಗಿಂಕ್ರೀಟ್ ಏನು ಹಾಕಿಲ್ರಿ, ಹಂಗೆ ಇದಾವೆ ಸರ್ ಬುಡಕ. ಓಕೆ, ಅದಾಗಿ ಅದೇ ಬರ್ತಾ ಇರೋ ಬರ್ತಾ ಇದ್ದ ಸರ್. ಹುಳಗಳೇ ನಾವು ಹುಳಗಳು ಹೊಲ್ದಾಗೆ ಬಂದ್ಬಿಡು ಹಾಕ್ತೀವಿ ಸರ್ ನಾವು. ಯಾಕಂದ್ರೆ ಈ ಮತ್ತೆ ಹುಳ ತೊಗೊಂಡು ಹೋಗಿ ಹಾಕ ಅವಶ್ಯಕತೆನೇ ಇಲ್ಲರಿ ನಾವು. ಇಲ್ಲಿ ನಮ್ಮ ಹುಳಗಳೇ ಭಾಳಷ್ಟು ಜನ ತೊಗೊಂಡೋಗ್ಯಾರ ಸರ್ ಇಲ್ಲಿ. ಓಕೆ, ಸ್ಟಾರ್ಟಿಂಗೇ ನಾವು ಏನು 2008-09 ಇದು ಸ್ಟಾರ್ಟ್ ಮಾಡಿದೀವಿ ಸರ್, ಅವಾಗಲಿಂದ ನಾವು ಕಂಟಿನ್ಯೂಸ್ ಇಟ್ಟಿವಿ ಸರ್, ಅದು ಇಟ್ಟಿದ್ದೇನೆ ಮಾಡ್ತಾ ಇದ್ದೀವಿ ಸರ್. ಅದು ಮೇಘ ಅಗ್ರೋಟೆಕ್ ನೀರುಳಿತಾಯದ ಜಾಣ ಮಾರ್ಗ, ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘ ಸೋಲಾರ್ ಪಂಪ್ ಸೆಟ್, ನಿಖರ ಹನಿ ನೀರಾವರಿಗೆ ಮೇಘ ಡ್ರಿಪ್ ಸ್ಪ್ರಿಂಕ್ಲರ್ ರೇನ್ ಗನ್, ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘ ಅಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು.
ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಗಲ್ಫಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಗಲ್ಫಾಲ್ ಸರ್, ಇದಕ್ಕೆ ರೋಗ ಕೀಟಗಳ ಸಮಸ್ಯೆ ಯಾವುದು, ಏನು ಮಾಡ್ತೀರಾ ಸರ್ ಬಂದರೆ ಇದು ಹೆಂಗೆ? ಸರ್, ನಾವು ಜಾಸ್ತಿ ಏನಿಲ್ಲ ಸರ್, ಹಸಿಪೇಟೆ ಮೊನೋಕ್ರೋಟೋಫಸ್ ಅಂತೆಲ್ಲ ಕೆಲವೊಂದು ಲೂಸ್ ಮೊನೋಕ್ರೋಟೋಫಸ್. ನೀವು ಸ್ಟೆಂಬರ್ ಕಾಂಡ ಕೊರಕ ಲ್ಯಾಂಬ್ಡಾ ಅವು ಜಾಸ್ತಿ ಯೂಸ್ ಮಾಡಲ್ಲ ಸರ್. ನಾನಂತರ ಏನು ಸರ್, ಒಂದು ಎರಡು ಸರ್ತಿ ಹೊಡಿತೀನಿ ಸರ್ ಜಾಸ್ತಿ ಹೇಳ್ತಾರ್ರಿ. ಒಂದು ಸರ್ತಿ ಒಮ್ಮೆ ಹಣ್ಣಿನ ಸೈಜ್ ಕಡಿಮೆ ಆಗ್ಯವ, ನಾವು ಒಟ್ಟು ಜಾಸ್ತಿ ಯೂಸ್ ಮಾಡಲ್ಲ ಸರ್. ಒಂದೆರಡು ಟೈಮೇ ಸರ್ ಜಾಸ್ತಿ ಹೊಡೆಯಲ್ರಿ, ಜಾಸ್ತಿ ಹೊಡೆಯಲ್ಲ ಸರ್. ಒಟ್ಟು ತಾನಾಗಿ ತಾನು ಬೆಳೆಯಲ್ಲಿ ತಾನು ಏನು ಸೈಜ್ ಇರ್ತಾಯಿರಲಿ ಅಂತ ಅನ್ನೋ ಉದ್ದೇಶ ಸರ್. ಹೇಳ್ತಾರೆ ರೀ, ಬೋರನ್ನು ಹೂವು ಎಲ್ಲ ಮಿಕ್ಸ್ ಮಾಡ್ಬೇಕು ಹೇಳ್ತಾರೆ. ಅವೇನು ಜಾಸ್ತಿ ಯೂಸ್ ಮಾಡಲ್ಲ ಸರ್. ನಾವು ಯೂಸ್ ಮಾಡಲ್ಲ ಅವೆಲ್ಲ ಸರ್. ಅದು ಬಿಸ್ನೆಸ್ ಅದ್ರ ಲಾಭ ಇದ್ದು ಅಂದ್ರೆ ಅಂಥವೆಲ್ಲ ಮಾಡ್ಕೊಂಡು ಎಲ್ಲ ಹೊಡೆದು ಜಗ್ಗಿ ಇಳುವರಿ ತೆಗೆದು ಆ ಗಿಡಗಳು ಇದನ್ನು ಕಡಿಮೆ ಆಗ್ತವೆ ಸರ್. ಈಗ ನಾವು ಈ ಕಾಮನ್ ಆಗಿ ಆರ್ಗ್ಯಾನಿಕ್ ಟೈಪ್ ಈ ಟೈಪ್ ಮಾಡ್ಕೊಂತ ಅಂದ್ರೆ ಅದು ಭಾಳಷ್ಟು ವರ್ಷ ಇರ್ತದೆ ಸರ್. ಓಕೆ ಸರ್, ಹಂಗಂದ್ರೆ ಈ ಮೊನೋಕ್ರೋಟೋಫಸ್, ಅಸಿಫೇಟ್, ಲ್ಯಾಂಬ್ಡಾ, ಅಸಿಫೇಟೆ, ಮೊನೋಕ್ರೋಟೋಫಸ್ ಅವೇ ಜಾಸ್ತಿ ಜಾಸ್ತಿ. ಹಿಂಗೇನೋ ರೋಗ ಬಂದವ ಇದಾಗ್ಯವ ಅಂತಂದಾಗ ಆ ಟೈಮ್ನಾಗ ಯೂಸ್ ಮಾಡ್ತೀವಿ ಸರ್, ಅಷ್ಟೇ. ಜಾಸ್ತಿ ಇಲ್ಲ ಸರ್. ಓಕೆ, ನೀವು ನೋಡಿದ್ದು ರೋಗ ಯಾವುದು ಜಾಸ್ತಿ ಇದು ಬರ್ಬೋದು ಅಥವಾ ಹುಳ ಯಾವುದಾದ್ರು ಜಾಸ್ತಿ ಬರ್ಬೋದು, ಹಂಗೇನಾದ್ರೂ ಇದೆಯಾ? ಇಲ್ಲಿ ನಮ್ಮಲ್ಲಿ ಏನಿಲ್ಲ ಇದಲ್ಲ ಸರ್. ಹಣ್ಣು ಸೈಜ್ ಕಡಿಮೆ ಇದಾಗ್ತಾವ್ರಿ, ಗಿಡಗಳು ಎಲ್ಲ ಕಲರ್ ಎಲ್ಲ ಬಂದಿರ್ತಾವಲ್ರಿ ಆ ಟೈಮ್ನಾಗ. ಮತ್ತು ಹಣ್ಣುಗಳಿಗೆ ಸ್ವಲ್ಪ ಇದಾಗಿರ್ತಾವೆ ಸರ್, ಮೇಲೆ ಚುಕ್ಕಿ ಎಲ್ಲ ಬಂದಿರ್ತಾವೆ ಸರ್. ಆ ಟೈಮ್ನಾಗ ಹೊಡಿತೀವಿ ಸರ್ ಅವೆಲ್ಲ. ಹ್ಞೂ, ಹೊಡೆದು ಇದು ಮಾಡ್ಕೊಂಡು ಇದು ಮಾಡ್ಕೊಂತ. ಓಕೆ ಸರ್, ನೀವು ಹೇಳಿದ್ರಿ ಸರ್ 250 ಗಿಡಗಳು ಕುಂತಿದ್ದಾವೆ ಅಂತೇಳಿ. ಮೇನು ಬೇಸಿಗೆಗಾಲ ಮತ್ತು ಚಳಿಗಾಲದಲ್ಲಿ ಎರಡು ಟೈಮಲ್ಲಿ ನಿಮ್ಮಲ್ಲಿ ಹತ್ರ ಬೆಳೆ ಇಳುತ್ತೆ. ಹೌದು ಸರ್. ಯಾವ ಸೀಸನಲ್ಲಿ ಬೆಳೆ ನಿಮಗೆ ಫಸಲು ಜಾಸ್ತಿ ಬರುತ್ತೆ ಸರ್? ಸರ್, ನಮ್ಮ ಸಮ್ಮರ್ನಾಗೆ ಇದಕ್ಕೆ ಬಂದವು ಸರ್, ಅಕ್ಟೋಬರ್ ನವಂಬರ್ ಇದ್ರಾಗೆ ಜಾಸ್ತಿ ಬಂದವು ಸರ್. ನಂಬು ಸರ್ ನಿಮ್ಮ ಸರ್, ಯಾಕಂತಂದ್ರೆ ಇದು ಮಳೆಗಾಲ ಆ ಟೈಮ್ನಾಗ ಇದೇನು ಸರ್, ಹಸಿ ಜಾಸ್ತಿ ಇರ್ತಲ್ರಿ, ಹಂಗಾಗಿ ಸ್ವಲ್ಪ ಅಷ್ಟು ಇದು ಅನ್ಸಂಗಲ್ಲ ಸರ್. ನಮ್ಮ ನೀರು ಅದಾವೆ ರೀ, ಸಮ್ಮರ್ನಾಗ ನೀರು ಅನುಕೂಲ ಎಲ್ಲವಲ್ರಿ, ಆ ಟೈಮ್ನಾಗೆ ಇಳುವರಿ ಜಾಸ್ತಿ ಬಂದು ಸರ್. ಏಪ್ರಿಲ್ ಆ ಟೈಮ್ ಹೇಳಿದ್ದಲ್ಲ ರೀ, ಮಾರ್ಚ್ ಅದ್ರಾಗೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ತನ್ನ ಇರ್ತಾವೆ ಸರ್. ಅಲ್ಲಿ ಆ ಇಳುವರಿ ಜಾಸ್ತಿ ಜಾಸ್ತಿ ಇರ್ತಾವೆ ಸರ್. ಸರ್, ಈಗ ನೀವು ಈ ಒಂದು ಇದರಿಂದ ಎಷ್ಟು ಲಾಭವನ್ನು ಪಡ್ಕೊಳ್ತಾ ಇದ್ದೀರಾ ಸರ್? ಅಂದರೆ ಎಷ್ಟು ಎವರೇಜ್ ಎಷ್ಟು ಹೋಗುತ್ತೆ ಅಂತ, ಕೆ ಜಿಗೆ ಆಗಲಿ ಹೆಂಗೆ ಕೊಡ್ತೀರಾ? ಇಲ್ಲೆಲ್ಲ ಕೆ ಜಿ ಸರ್, ಇಲ್ಲಿ ಭಾಳಷ್ಟು ಜನ ಹುಡುಗರ ತೊಗೊಂತಾರಲ್ಲ ಸರ್, ಒಮ್ಮೆ 5 ರೂಪಾಯಿಗೊಂದು ಕೊಡ್ತೀವಿ ರೀ, 3 ರೂಪಾಯಿಗೊಂದು ಕೊಡ್ತೀವಿ, ಆ ಸೈಜ್ ಇದ್ರ ಮೇಲೆ ಕೊಡ್ಕೊಂತೀವಿ ಸರ್. ಆ ಟೈಪ್ ಕೊಡ್ತೀವಿ ಸರ್. ಎಲ್ಲ ನಾವೆಲ್ಲ ಹಿಂಗೆಲ್ಲ ತೊಗೊಂಡು ಅವ್ರನ್ನ ತೊಗೊಂಡು ಇಲ್ಲಿಂದ ಯಾದಗಿರಿಗೆ ಹೋಗಿ ಆ ಟೈಪ್ ಮಾರ್ಕೆಟಿಂಗ್ ಏನು ಮಾಡೋಕೆ ಹೋಗಿಲ್ಲ ಸರ್. ಲೋಕಲೇ ಓದ್ತಾವೆ ಸರ್, ಇಲ್ಲಿ ಲೋಕಲೇ ಲೋಕಲೇ ತೊಗೊಂತಾರೆ ಸರ್. ಇದೇನು ಕೆ ಜಿ ಗೀಜಿ ಅಂತ ಏನಲ್ಲ ಸರ್, ಕೆ ಜಿ ಯಾರನ್ನು ಜನ ಬಂದ್ರೆ ಅಂದ್ರೆ ಒಂದು 8 ಒಂದು 50 ರೂಪಾಯಿಕ್ಕೆ 8-10 ಕೊಟ್ಬಿಡ್ತೀವಿ ಸರ್.
ಎಷ್ಟು ಅಂದಾಜಾಗಿ ಎಷ್ಟು ಬರ್ಬೋದು ಸರ್ ಈ ಒಂದು ಭೂಮಿ, ಇಂಥ ಭೂಮಿಯಲ್ಲಿ ಚಾಲೆಂಜ್ ಆಗಿ ಮಾಡಿದ್ದೀರಲ್ಲ ಸರ್, ಅಂದರೆ ಎಷ್ಟು ತೆಗಿಬೋದು ಸರ್? ನಾವು ಸರ್ ಜಾಸ್ತಿ ಅದ್ರ ಬಗ್ಗೆ ಇದು ಮಾಡಿಲ್ಲ ಸರ್. ಭಾಳ ಭಾಳ 45 ಸಾವಿರ ಅಂತಾರೆ, ಅಷ್ಟು ಆ ಕಡೆ ಈ ಕಡೆ ಕಲೆಕ್ಟ್ ಆಗ್ತವೆ ಸರ್ ನಮ್ಗೆ. ಹಿಂಗಾಗಿ ಈಗ ಮಾರ್ಕೆಟಿಂಗ್ ಮಾಡ್ಬೇಕಾಯ್ತಂದ್ರೆ ಬಾಕ್ಸ್ ಲೆಕ್ಕ ಕೊಟ್ಟು 600-650 ರೂಪಾಯಿ ಬಾಕ್ಸ್ ತೊಗೊಂತಾರೆ. ಹಂಗೆಲ್ಲ ಕೊಟ್ಟಿವಿ ಅಂತ ಅವ್ರಿಗೆ ಕೊಟ್ಟಿವಿ ಅಂತಂದ್ರೆ ಹಂಗೆಲ್ಲ ನಮ್ಮ ರೌಂಡ್ ಜಾಸ್ತಿ ಆಗ್ತವೆ ಸರ್. ಅಲ್ಲಿಗೆ ನೀವು 250 ನಮ್ಮ ಈ ಭೂಮಿಯಾಗ ನಾವೇನು ಭತ್ತ ಬೆಳೆಕಾಲಕ್ಕೆ ಏನು ಲಾಭ ಅಂಶ ಏನು ಬರ್ತಾರೆ ಅದಕ್ಕಿಂತ ಜಾಸ್ತಿ ಇದೆ. ಹಂಗಾಗಿ ನೀವು ಇದರಲ್ಲೇ ಇದರಲ್ಲೇ ಸರ್ ನಾವು ಭಾಳ ಸಂತೋಷ ಇದೆ ಸರ್ ನಮ್ಮ ಈ ತೋಟ ಇದ್ರಾಗ. ನಾವು ಯಾಕಂತಂದ್ರೆ ಬೆಳಗ್ಗೆ ಹೇಳೋಣ ತೋಟದಾಗ ಬರ್ತೀವಿ, ಆರೋಗ್ಯ ದೃಷ್ಟಿಯಿಂದ ಇರ್ಬೋದು, ನಮ್ಮ ಒಂದು ಮಾನಸಿಕವಾಗಿ ಎಲ್ಲ ನಮ್ಮನ್ನು ಇದರಲ್ಲಿಂದ ನಮ್ಗೆ ಆರೋಗ್ಯನೇ ಚೆನ್ನಾಗಿದೆ ಸರ್. ಹಾಂ, ಬೆಳಗ್ಗೆ 6-6:30 ನಾವು ಹೆಚ್ಕೊಂಡು ತೋಟದಲ್ಲಿ ಇರ್ತೀವಿ ಸರ್ ಭಾಳಷ್ಟು ಜನ. ಸರಿ, ಹೋದ್ರೆ ಯಾದಗಿರಿ, ಇಲ್ಲಾಂದ್ರೆ ಊರಾಗೆ ಜಾಸ್ತಿ ಸರ್ ತೋಟದಾಗ. ಸರ್, ಈಗ ನೀವು ಲಖನೌ 49 ಜೊತೆ ಜೊತೆಗೇನೆ ಮಾವು ಕೂಡ ಹಾಕಿದ್ದೀರ ಸರ್? ಅದು ಎಷ್ಟು ಎಕರೆಯಲ್ಲಿ ಹಾಕಿದ್ರ ಸರ್? ಅದು 2 ಎಕರೆ ತಾನೆ ಸರ್. ಇದೊಂದು ಸರ್ ಬೇರೆ ಬಾಜು ಅಲ್ಲ ಸರ್, ಇದ್ರ ಇದು ಸೇಮ್ ಭೂಮಿ ಸರ್. ಇದು 1-2 ಎಕರೆ ಭೂಮಿ ಇದೆ ಸರ್. ಈ 2 ಎಕರೆ ಭೂಮಿ ಸರ್ ಹಾರ್ಟಿಕಲ್ಚರ್ ಅವ್ರು ಕರೆದ್ರೆ ಅವ್ರು ಹೇಳಿದ್ರೆ ಮಾವು ಆಗ್ಬೇಕಂತ ಮಾಡಿ ಸರ್ ಅಂತಂದಿವ್ರು ನಾವು. ಅವರು ಮಾವು ಆಗಲ್ಲ, ಚಿಕ್ಕು ಈ ಭೂಮಿಗೆ ಚಿಕ್ಕು ಸೂಟ್ ಆತವ, ಇದನ್ನು ಜೌ ಸೇಮ್ ಇದೆ ಭೂಮಿ, ಇದು ಆಗಲ್ಲ ಅಂತ ಹೇಳಿದ್ರು ಸರ್ ಅವರು. ನಮ್ಗೆ ಚಿಕ್ಕು ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಸರ್ ಮಾರ್ಕೆಟಿಂಗ್ ಗಿರ್ಕೆಟಿಂಗ್ ಪ್ರಾಬ್ಲಮ್. ಮಾವು ಆದ್ರೆ ಕಾಮನ್ ಆಗಿ ನಾವು ಲೋಕಲ್ ಆಗಿ ಮಾರ್ಬೋದು ಅನ್ನೋ ಉದ್ದೇಶಕ್ಕೆ ಅವ್ರು ಆಯ್ತು ಸರ್ ಅಂತ ಹೇಳಿದೀವಿ ಸರ್. ಸಾಯಿಲ್ ಟೆಸ್ಟ್ ಮಾಡಿಸ್ರಿ ಹಂಗೆಲ್ಲ ಹೇಳಿದ್ರು. ನಾವೇನು ಮಾಡಿಸಿಲ್ಲ ಸರ್, ಸಾಯಿಲ್ ಟೆಸ್ಟ್ ಮಾಡಿಸೋಕೆ ಸರ್. ಹಚ್ಬೇಕು ಮಾವು, ಮಾಡ್ಬೇಕು ಏನಾದರೂ ಮಾಡಿ ತೋರಿಸ್ಬೇಕು ಮಾವು ಅಂತೇಳಿ ಉದ್ದೇಶಕ್ಕೆ ಮಾವೇ ಸೆಲೆಕ್ಟ್ ಮಾಡಿದ್ದೀವಿ ಸರ್. ಇದನ್ನು ಸೇಮ್ ಸರ್ 2.5 ಫೀಟ್ ತೆಗ್ಗು ತೊಡಿದೀವಿ ರೀ, 2 ಫೀಟ್ ಇದು ಮಾಡಿದೀವಿ ರೀ, ಅದೇ ಉಸುಗು ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀವಿ ರೀ. ಹಾಕಿ ಅದನ್ನು ಅದ್ರ ಜೊತೆಗೆ ಅಂದರೆ ಇದು ಮಾವು ಮೊದಲು ಹಾಕಿವಿ ಸರ್, ಪೇರ್ಲ ಹಿಂದಗಡಿ ಸರ್ ಸ್ಟಾರ್ಟಿಂಗ್ ಇದೆ. ಈಗ 6 ವರ್ಷ ಆಯ್ತು ಸರ್ ಇದು ಗಿಡಗಳು ಈ 6 ವರ್ಷ ಆಯ್ತು ಸರ್. ಒಟ್ಟು ಮಾವು ಆಗಲ್ಲ ಅಂತಂದ್ರೆ ಸರ್ ಒಟ್ಟು ಬೆಳವಣಿಗೆ ಮಾಡಿ ತೋರಿಸಿವಿ ಸರ್ ಅದನ್ನು. ಒಟ್ಟ ಸರ್ ಅದು ಚಾಲೆಂಜ್ ಆಗಿ ತೊಗೊಂಡು ಮಾಡಿದಂಗೆ ನೋಡಿ ಸರ್. ಅಂದರೆ ಈ ಕಸಿ ಗಿಡಗಳದೇ ಹಾಕಿದ್ರೆ? ಕಸಿ ಗಿಡಗಳು ಸರ್ ಸಂಗಾರೆಡ್ಡಿಲಿಂದ ತೊಗೊಂಬಂದಿವಿ ಸರ್ ನಾವು. ಸಂಗಾರೆಡ್ಡಿ ಡಿಸ್ಟಿಕ್ನಾಗ ಅಲ್ಲಿ ನರ್ಸರಿಲಿಂದ ತೊಗೊಂಡ್ಬಂದಿವಿ ಸರ್. ತೊಗೊಂಡ್ಬಂದಿವಿ ಸರ್ ಇವ್ರನ್ನೆಲ್ಲ. ಇದರಲ್ಲಿ ಇಲ್ಲಿ ಟೋಟಲ್ ಒಂದು 300 ಗಿಡ ಹಚ್ಚಿದ್ದೀವಿ ಸರ್ ಸ್ಟಾರ್ಟಿಂಗ್. ಇದರೊಳಗಡೆ ನಿಂಬುನೇ ಸರ್ ಒಂದು 100 ನಿಂಬು ಗಿಡ ಹಚ್ಚಿವಿ ರೀ. ಇದ್ರೊಳಗೆ ಇದು ಆ್ಯಪಲ್ ಬೇರಿವೆ ಸರ್, ಜಾಮ್ ಇವು ಗಿಡಗಳನ್ನ ಹಚ್ಚಿ ಸರ್. ಎಲ್ಲ ಮಿಕ್ಸ್ ಆದವು ಸರ್, ಎಲ್ಲ ಮಿಕ್ಸ್ ಆದವು ಸರ್. ಇದ್ರೊಳಗೆ ಅಂಜೂರ್ನ ಒಂದು 4 ಗಿಡಗಳು ಹಚ್ಚಿವಿ ಸರ್. ವಾಟರ್ ಆ್ಯಪಲ್ ಒಂದು 2-3 ಗಿಡಗಳು ಹಚ್ಚಿವಿ. ಒಟ್ಟು ಎಲ್ಲ ಟೋಟಲ್ ಆಗಿ ಎಲ್ಲ ಗಿಡಗಳು ಅವು ಸರ್. ಅದ್ರ ಮೇಜರ್ ಆಗಿ ಮಾವು ಅವು ರೀ. ಯಾವ ತಳಿ ಇದೆ ಸರ್? ನಾವು ಜಾಸ್ತಿ ಬೆನೆಸೆ ಜಾಸ್ತಿ ಸರ್ ಅದ್ರಾಗ. ಉಳಿದು ಬೇರೆ ಮಲ್ಲಿಕಾವೆಲ್ಲ ಒಂದು 20-25 ಗಿಡಗಳು ಮಲ್ಲಿಕಾಪರಿ ಅಲ್ಲೆಲ್ಲಿ ಅವನು ಮಿಕ್ಸ್ ಮಾಡಿವಿ ಸರ್. ಮಿಕ್ಸ್ ಮಾಡಿದ್ರೆ ಸೀಸನ್ ಆಗುತ್ತೆ ಸರ್. ಇದರಲ್ಲಿ ನಿಮಗೆ ಬೆನೆಸನ್ ತುಂಬ ಚೆನ್ನಾಗಿ ಬರ್ತಿದೆ? ಬೆನೆಸನೇ ಚೆನ್ನಾಗಿ ಬರ್ತದೆ ಸರ್ ನಮ್ಗೆ. ಈ ಸಲ ಎಷ್ಟಕ್ಕೆ ಕಟಾವಿ ಕೊಟ್ಟಿದ್ದೀರ ಸರ್? ಇದೆಲ್ಲ ಲೋಕಲ್ ಆಗಿ ಕೊಟ್ಟಿವಿ ಸರ್. ಈಗ ಈ ವರ್ಷ ನಾವು ಕೊಟ್ಟಿದ್ದೀವಿ ಸರ್ ಅವರು. ಸ್ಟಾರ್ಟಿಂಗ್ ಅದ ನಮ್ಗೂ ಅದ್ರದ್ದು ಇಳುವರಿ ಅದೇನು ಲಾಸ್ಟ್ ಟೈಮ್ ಗೊತ್ತಾಗಿಲ್ಲ ಸರ್ ಸ್ಟಾರ್ಟಿಂಗ್. ಯಾಕಂದ್ರೆ ಇಳುವರಿ ಸ್ಟಾರ್ಟ್ ಆಗಿದೆ, ಹೋದ ವರ್ಷ 4 ವರ್ಷದಿಂದ ಸ್ಟಾರ್ಟ್ ಆಗಿದೆ ಸರ್. ಲೋಕಲ್ ಪೂಜೆ ಮಾಡಿ ನಾವು ಲೋಕಲೇ ಯೂಸ್ ಮಾಡಿವಿ ಸರ್. ಎಲ್ಲ ಬೀಗ ರಿಲೇಷನ್ ಹಂಗಿದ್ದವರಿಗೆಲ್ಲ ಕೊಟ್ಟಿವಿ ರೀ. ಅವು ಲೋಕಲ್ ಆಗಿ ಊರಾಗೆಲ್ಲ ಹಿಂಗೆ ಮಾರಿವಿ ಸರ್. ಕಾಯಿನೂ ತೊಗೊಂಡೋಗ್ಯಾರ ಸರ್, ಹಣ್ಣನ್ನು ತೊಗೊಂಡೋಗ್ಯಾರ ರೀ. ಈ ಸರ್ತಿದ್ರೆ ನಾ 40,000 ಬೇರೆಯವರಿಗೆ ಲೀಜಿಗೆ ಕೊಟ್ಟಿದ್ದೀವಿ. ಲೀಜಿಗೆ ಕೊಟ್ಟಿದ್ದೀವಿ. ಸ್ಟಾರ್ಟಿಂಗ್ ಆದ ನಮಗೂ ಅದ್ರ ಎಷ್ಟು ಇಳುವರಿ ಬರ್ತಂಗೆಲ್ಲ ಗೊತ್ತಿಲ್ಲ ರೀ. ಹಂಗಾಗಿ 40,000 ಅವ್ರು ಕೇಳಿದ್ರು ರೀ ಅವ್ರು. ಏನಾಗಲಿ ನೋಡೋಣ, ನಾವು ಈ ವರ್ಷ ಇದ್ರದ್ದು ಹೆಂಗೆ ಯಾವ ಟೈಪ್ ಮಾಡ್ತಾರೆ ಅವ್ರನ್ನು ಅದನ್ನು ಬೇರೆ ಬೇರೆ. ಯಾಕಂದ್ರೆ ಅವರೆಲ್ಲ ಹಣ್ಣು ತೆಗಿಬೇಕಾಯ್ತಂತಂದ್ರೆ ಬೇರೆ ಬೇರೆ ಎಣ್ಣೆ ಅವೆಲ್ಲ ಯೂಸ್ ಮಾಡೋವು ಜಾಸ್ತಿ ಇವೆ ಸರ್. ಅವೆಲ್ಲ ಫ್ಲವರಿಂಗ್ ಬರೋವು ಯಾವ ಟೈಪ್ ಮಾಡ್ತಾರೆ ಅವೆಲ್ಲ ನಾನು ಅವ್ರನ್ನ ನೋಡಿ ಕೊತ್ತ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ 40,000 ಕೊಟ್ಟಿದ್ದೀವಿ ಸರ್ ಲೈಜಿಗೆ ಸರ್ದಿ. ಓಕೆ, ಸ್ಟಾರ್ಟಿಂಗ್ ಈಗ ನಾವು ನೋಡ್ತಿದ್ದೀವಿ ಸರ್, ಎಲ್ಲ ಹೂ ಆಗಿದೆ ಕೆಲವೊಂದು ಗಿಡಗಳಲ್ಲಿ. ಹಾಂ ಸರ್, ಕೆಲವೊಂದು ಗಿಡಗಳಲ್ಲಿ ಆಗಿಲ್ಲ. ಬೆನೆಸ್ ಸ್ವಲ್ಪ ಲೇಟ್ ಸರ್. ಲೇಟ್ ಸರ್, ಓಕೆ. ಇವೆಲ್ಲ ಬೇರೆ ಹೇಳಿದ್ರು ಸರ್ ಅವು, ಇವೆಲ್ಲ ಕೇಸರ್ಗೆ ಸರ್ ಇದೆಲ್ಲ ಮಿಕ್ಸ್ ಆವಲ್ಲ ಸರ್. ಅವು ತೋತಾಪರಿ ಅವೆಲ್ಲ ಮಿಕ್ಸ್ ಇದ್ದಿವೆಲ್ಲ ಜಲ್ದಿ ಬರ್ತವೆ ಸರ್. ಜಲ್ದಿ ಬರ್ತವೆ. ಬೆನೆ ಸ್ವಲ್ಪ ಲೇಟ್ ಸರ್. ಓಕೆ, ಫಸ್ಟ್ ಒಂದು 6 ವರ್ಷದ ಬೆಳೆ ಆದ್ರಿಂದ ಫಸ್ಟ್ ಯಾವಾಗ ನಿಮ್ಗೆ ಇಳುವರಿ ಸ್ಟಾರ್ಟ್ ಆಯಿತು ಅಲ್ಲಿಂದ ಒಂದು ಸ್ವಲ್ಪ ಒಂದು 5 ವರ್ಷ ಇಳುವರಿ ಸ್ಟಾರ್ಟ್ ಮೊದಲೇ ಸ್ಟಾರ್ಟ್ ಆಗಿ ಸರ್. ಫಸ್ಟ್ ಎಲ್ಲ ಚೂಟಿಗೆ ಅಂತ ಬಂದಿವಿ ಸರ್, ಅವೆಲ್ಲ ತೆಗೆದಿವಿ ನಾವು. ಯಾಕಂದ್ರೆ ಇಳುವರಿ ಈಗಿನ ನಾವು ಯೂಸ್ ಮಾಡ್ಕೊಂತ ಹೋದ್ರೆ ಗಿಡ ಬೆಳವಣಿಗೆ ಆಗಲ್ಲ. ಒಟ್ಟ ಈ ಗಿಡ ಬೆಳೆಸ್ಬೇಕನ್ನೋ ಉದ್ದೇಶ ಸರ್. ಯಾಕಂದ್ರೆ ನಾವು ಬಿಟ್ಟಿದ್ವಿ ಲಾಭ ದೃಷ್ಟಿಯಾಗಿ ನೋಡಿದೀವಿ ಅಂತಂದ್ರೆ ನಾವು ಅವಾಗೆ ತೊಗೋಬೋದಾಯ್ತು. ಹೋದ ವರ್ಷದಿಂದನೇ ನಾವು ಇದು ಮಾಡ್ಬೋದಾಯ್ತು. ನಾವೆಲ್ಲ ತೆಗೆದಿವಿ ಸರ್ ಉಳಕ ಇವನು ಸರ್ ಹೂವು ಇವೆಲ್ಲ ಕಟ್ ಮಾಡಿದ್ರು. ಕಟ್ ಮಾಡಿದ್ರೆ ನೀಟಾಗಿ ಕರೆಕ್ಟಾಗಿ ಮಾಡಿದ್ರೆ ಈ ಸಲ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದು ಸರ್. ಓಕೆ ಸರ್, ಈ ಅದನ್ನು ಬೇರೆ ನೀವು 40,000 ಲೀಸ್ ಕೊಟ್ಟಿದ್ದೀರಿ ಅದರ ಸರ್. ಈ ಸರ್ತಿ ಪ್ರೋನಿಂಗ್ನ ನಾವು ಸ್ವಲ್ಪ ಬೇರೆಯವರಿಗೆ ಹೇಳಿದ್ವಿ ಸರ್, ಜಾಸ್ತಿ ಕಟ್ ಮಾಡಿದ್ದಾರೆ ಸರ್. ಹಂಗಾಗಿ ಗಿಡಗಳು ಸ್ವಲ್ಪ ಸೈಜ್ ಸಣ್ಣ ಅನ್ಸಕತ್ತೆ ಅವ್ರೆ ಈಗ ಬೆಳೀತಾ ಇದ್ದಾವೆ ಸರ್ ಈಗೆಲ್ಲ. ಓಕೆ,
ಇದಕ್ಕೂ ಸ್ವಲ್ಪ ಜಿಪ್ಸಮ್ ಅವೆಲ್ಲ ಯೂಸ್ ಮಾಡ್ತೀವಿ ಸರ್. ಈ ಮರಳು ಗೊಬ್ಬರ ಜಿಪ್ಸಮ್ಮು ಸ್ವಲ್ಪ ಸ್ವಲ್ಪ ಉಸುಗಾಕ್ತೀವಿ ಸರ್, ಯಾಕಂದ್ರೆ ಸೌಳು ಜಾಸ್ತಿ ಅದಲ್ರಿ. ನೀರು ಮಳೆ ಬಂದರೆ ನೀರು ನಿಂತಳ ಸರ್, ಅದೇ ದೊಡ್ಡ ಪ್ರಾಬ್ಲಮ್ ರೀ. ಆದ್ರೂ ಆ ಸೀಸನ್ದ ಹಂಗ ಹಿಂಗೆ ಮಾಡಿ ಎಲ್ಲ ಆ ಕಡೆ ಕಡೆ ಹೋಗಂಗೆ ಮಾಡ್ತೀವಿ ರೀ ನೀರು. ಆಮೇಲೆ ಮತ್ತೆ ಈಗ ಸಮ್ಮರ್ ಇದೆಲ್ಲ ಅಂತ ಆರಾಮ ಇರ್ತದೆ ಸರ್. ಸೀಸನ್ಗೆ ಚಳಿಗಾಲಕ್ಕೆ ಬೇಸಿಗೆಗಾಲಕ್ಕೆ ಚಲೋ ಬೆಳಿತೀವಿ ಸರ್. ಮಳೆಗಾಲದಾಗ ನಮ್ಮ ಸ್ವಲ್ಪ ಹೊಲದಾಗ ಬರ್ಬೇಕಂದ್ರೂ ತೊಂದರೆ ಸರ್, ತೊಂದರೆ ಟೈಪ್ ಆದ ಸರ್. ಇಲ್ಲ ಸರ್, ಇದು ನಾನು ಮೊದಲೇ ಕೇಳಬೇಕಾಗಿತ್ತು, ಈ ಲಕ್ನೋ 49 ಗಿಡಗಳನ್ನು ಎಲ್ಲಿಂದ ತೊಗೊಂಬಂದ್ರಿ ಸರ್? ಇದು ಸರ್ ಲಕ್ನೋ 49 ಸರ್, ಅವನು ಅದೇ ಸಂಗರೆಡ್ಡಿ ಎಲ್ಲಿಂದನೇ ತಂದಿವಿ ಸರ್. ಎರಡು ಅಲ್ಲಿಂದನೇ ತೊಗೊಂಡು ಅಲ್ಲಿಂದೇ ತೊಗೊಂಬಂದಿವಿ ಸರ್. ಓಕೆ ಸರ್. ಸರ್, ನಮಗೆ ಇಷ್ಟೊತ್ತು ನೀವು ಒಂದು ಭತ್ತದ ಭೂಮಿಯನ್ನು ಯಾವ ರೀತಿ ತೋಟಗಾರಿಕೆ ಬೆಳೆಗಳಾಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತರಿಗೆ ನೀಡಿದ್ರಿ ಸರ್. ಹಾಗಾಗಿ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬಿರುವುದೇದ ಧನ್ಯವಾದ. ತಮಗೂ ಧನ್ಯವಾದಗಳು ಸರ್. ಓಕೆ ಸರ್. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಸೋಮನಾಥ್ ರೆಡ್ಡಿ ಬೊರಡಿ ಅವರು ಹೇಳ್ತಾ ಇದ್ರು. ನಾನು ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ನಾನು ನನ್ನ ಗದ್ದೆಗೆ ಅಂದರೆ ನನ್ನ ತೋಟಕ್ಕೆ ಕರೆಸಿದ್ದೆ. ಅವರು ಇಲ್ಲಿ ಚಿಕ್ಕು ಬಿಟ್ಟರೆ ಬೇರೆ ಬೆಳೆಗಳು ಯಾವ ಸೂಕ್ತ ಅಲ್ಲ ಅಂತ ಹೇಳ್ತಿದ್ರು. ಅದನ್ನು ಒಂದು ಚಾಲೆಂಜಾಗಿ ತೊಗೊಂಡು ಇವರು ಲಕ್ನೋ 49 ಅಂದರೆ L49 ಪೇರನ್ನು ಇವರು ಬೆಳೆದಿದ್ದಾರೆ, ಅಂದರೆ ಸೀಬೆಯನ್ನು ಬೆಳೆದಿದ್ದಾರೆ. ಅದಲ್ಲದೆ ನಾನು ಈ ಸೀಬೆಯನ್ನು ಏನಕ್ಕೆ ಬೆಳೆದಿದ್ದೀನಿ, ತೈವಾನ್ ಸೀಬೆಯನ್ನು ಏನಕ್ಕೆ ಬೆಳೆದಿಲ್ಲ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡಿದರು. ಅದಲ್ಲದೆ ನಂದು ಇನ್ನೂ ಒಂದು ಎಕರೆಯಲ್ಲಿ ಮಾವು ಕೂಡ ಮಾಡಿದ್ದೀನಿ, ಅದು ಕೂಡ ಚೆನ್ನಾಗಿ ಬಂದಿದೆ, ಇಂಥ ಒಂದು ಸೌಳು ಭೂಮಿಯಲ್ಲಿ ಬಂದಿದೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕೊಟ್ಟಿದ್ದು ಇನ್ಯಾರೂ ಅಲ್ಲ, ನಮ್ಮ ಯುವ ರೈತರಾಗಿರುವಂಥ ಶ್ರೀ ವಿಶ್ವಶಂಕರ್ ಅವರು, ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.